ನಮಸ್ಕಾರ ವೀಕ್ಷಕರೇ. ಸ್ವರ್ಣವಾಹಿನಿ ಪ್ರಸ್ತುತಪಡಿಸುತ್ತಿರುವ ಆಯುರ್ವೇದ ದರ್ಶನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಂದು ವಿಶ್ವ ಯೋಗ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸ್ವರ್ಣ ಟಿವಿಯ ಆತ್ಮೀಯ ವೀಕ್ಷಕರೇ, ಇಂದು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಇಂದು ಯೋಗ ಸುಯೋಗ ಅನ್ನೋದು ನಮ್ಮ ಈ ದಿನದ ವಿಷಯವಾಗಿದೆ. ಈ ಒಂದು ವಿಚಾರವನ್ನು ಮಾತನಾಡೋದಿಕ್ಕೆ ಖ್ಯಾತ ಯೋಗ ಗುರುಗಳು ಹಾಗೂ ಆಯುರ್ವೇದದಲ್ಲಿ ಪಂಡಿತರಾಗಿರ್ತಕ್ಕಂತಹ ಯೋಗ ಗುರು ಶ್ರೀ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇ, ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇಂದು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀರಾ? ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೂತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪತಂಜಲಿ ಮಹರ್ಷಿಯು ಯುಗ ಯುಗಗಳಿಂದ ನಮ್ಮ ಶತಮಾನಗಳ ಸಾವಿರ ವರ್ಷಗಳಿಂದಲೂ ಅನೇಕ ಜನರಿಗೆ ಯೋಗದ ಧಾರೆ ಇರತಕ್ಕಂಥ ಮಹನೀಯ ಅಂತ ಮಹಾತ್ಮ ಮೂರು ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಮೂರು ಗ್ರಂಥಗಳಲ್ಲಿ ಒಂದು ಮಾತಿಗಾಗಿ, ಒಂದು ಮನಸ್ಸಿಗಾಗಿ, ಒಂದು ದೇಹಕ್ಕಾಗಿ. ಮಾತಿಗಾಗಿ ಬರೆದದ್ದು ವ್ಯಾಕರಣಶಾಸ್ತ್ರ, ಮನಸ್ಸಿಗಾಗಿ ಬರೆದದ್ದು ಯೋಗಶಾಸ್ತ್ರ, ಶರೀರದ ಶುದ್ಧಿಗಾಗಿ ಬರೆದದ್ದು ಯೋಗಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ ಅಂತ. ಹೌದು, ಇಂಥ ಶಾಸ್ತ್ರಗಳನ್ನು ತಿಳಿಸಿಕೊಟ್ಟಂಥ ಮಹನೀಯನ ಈ ಒಂದು ದಿವಸ ಯೋಗದ ಏನು ಒಂದು ದಿವಸದ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಿರೋದು ಎಲ್ಲರೂ ಸ್ವಾಗತಾರ್ಹ. ಜೊತೆಗೆ ಎಲ್ಲರಿಗೂ ಆ ಯೋಗ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಬರುತ್ತೆ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಕರೆ ಬರ್ತಾ ಇದೆ. ಹಲೋ 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 ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ ಮಾ. ಅಮ್ಮ, ನಿಮ್ ವಾಯ್ಸ್ ನಮಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ? ನಮ್ ವಾಯ್ಸ್ ಕೇಳಿಸ್ತಿದೆ ನಿಮ್ಗೆ, ಆದ್ರೆ ನಿಮ್ ವಾಯ್ಸ್ ನಮ್ಗೆ ಕೇಳಿಸ್ತಾ ಇಲ್ಲ. ಹಾ ಹೌದಮ್ಮ, ನಿಮ್ ಸಮಸ್ಯೆ ಏನಿದ್ರು ಗುರುಜಿ ಜೊತೆ ಮಾತಾಡಿ. ಕೊತ್ತಿ ಬಿಡಿಸೊಪ್ಪಲ್ಲಮ್ಮ, ಬೆಕ್ಕಿನ ಬುಡ್ಡೆ ಗಿಡ ಅಂತ, ಶ್ವೇತ ಗುಂಜಿ ಅಂತ, ಇದು ಮುಟ್ಟಿನ ದೋಷಕ್ಕೂ ಆಗುತ್ತೆ. ಅವ್ರದ್ದು ಕರೆ ಕಟ್ಟಾಗಿದೆ ಬಹುತೇಕ. ಬೆಕ್ಕಿನ ಬುಡ್ಡೆ ಗಿಡ ಅಂತ ಈ ಗಿಡದ ಹೆಸರು. ಅದು ಬಹುತೇಕ ನಮ್ಮ ರಾಜ್ಯದ ಹಲವಾರು ಕಡೆ ಸಿಗುತ್ತೆ. ಇದು ಈ ಗಿಡದಿಂದ ನಮ್ಮ ದೇಹದಲ್ಲಿರುವಂಥ ನೋವುಗಳನ್ನು ನಿವಾರಣೆ ಮಾಡ್ಕೋಬೋದು, ಮತ್ತು ಮುಟ್ಟಿನ ಸಮಸ್ಯೆಗೆ ಅದಲ್ಲದೆ ಇನ್ನೂ ಹಲವಾರು ಥರದ ಸಮಸ್ಯೆಗಳಿಗಾಗುತ್ತೆ. ಅವರು ಪಾಪ ಯಾವ ಸಮಸ್ಯೆ ಇಟ್ಕೊಂಡು ಕೇಳಿದ್ದಾರೆ ಏನೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಅವ್ರಿಗೆ ಏನಾದರೂ ಕರೆ ಸಿಕ್ಕಿ ಅವ್ರಿಗೆ ಕರೆ ಸಿಕ್ಕಿದ್ರೆ ಅವ್ರಿಗೆ ಬಗ್ಗೆ ಮಾತನಾಡೋಣ. ಗುರುಜಿ, ಯೋಗ ಅಂದರೆ ಏನು? ಯೋಗ ಸಾಮಾನ್ಯವಾಗಿ ಬಳಸುವ ಶಬ್ದಗಳಿಗಿಂತನೂ ವಿಶೇಷವಾಗಿ ಅರ್ಜುನ ಕೃಷ್ಣನನ್ನು ಕೇಳುವ ಶಬ್ದ. ಕೃಷ್ಣ ಪರಮಾತ್ಮ, ಯೋಗ ಅಂದ್ರೇನು, ನೀನು ಮಹಾಯೋಗಿ, ಯೋಗ ಅಂದ್ರೇನು ಅಂತ. ಎರಡೇ ಶಬ್ದದಲ್ಲಿ ಹೇಳುವುದಾದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಒಂದು ಅರ್ಜುನನಿಗೆ ಕೃಷ್ಣ ಹೇಳ್ತಕ್ಕಂಥದ್ದು. ಅದಕ್ಕೆ ನನಗೆ ಈ ಪದ ಅರ್ಥ ಆಗಿಲ್ಲ, ಚಿತ್ತ ಅಂದ್ರೇನು, ವೃತ್ತಿಗಳು ಅಂದ್ರೇನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಆಗ ಹೇಳುವಂಥದ್ದು, ಚಿತ್ತ ಅಂದರೆ ಮನಸ್ಸು, ವೃತ್ತಿಗಳಂದರೆ ಕೆಲಸ. ಹಾಗಾದರೆ ಕೆಲಸಕ್ಕೂ ಚಿತ್ತಕ್ಕೂ ಸಂಬಂಧ ಎಲ್ಲಿಂದೆಲ್ಲಿದೆ ಅಂತ ಕೇಳಿದಾಗ, ನಿಜ ನಾವು ಕಾಯಕ ತತ್ವ ವ್ಯವಸಾಯ ಯೋಗ ಇದೆಲ್ಲ ಚಿತ್ತದಲ್ಲಿ ಆಗುವ ಚಂಚಲತೆಯನ್ನು ದೂರಪಡಿಸುವುದೇ ಯೋಗ ಅಂತ. ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಬಹುತೇಕ ನಮ್ಮಲ್ಲಿ ಪ್ರಶ್ನೆಗಳು ಇಡುವುದಿಲ್ಲ. ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಒಂದು ಕಡೆ ಲಿಗವಹಿಸಿ ಕೆಲಸ ಮಾಡ್ತಿರ್ತೀವಿ. ಆದರೆ ಯೋಗ ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕು, ಕಣ್ಮುಚ್ಚಿ ನಾನು ಏಕಾಗ್ರತೆ ಗಳಿಸಬೇಕು ಅಂದಾಗ ಅಲ್ಲಿ ತೆರೆಗಳು ಒಂದೊಂದಾಗಿ 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 ಬಂದು ಬಂದು ಹೋಗ್ತಾ ಇರತಕ್ಕಂಥದ್ದು. ಅದಕ್ಕೆ ಕಣ್ಣು ಬಿಟ್ಟರೆ ಸಾಕು, ಯಾವುದಕ್ಕೂ ಉತ್ತರ ಇರುವುದಿಲ್ಲ. ಅಂಥ ಚಂಚಲವಾದಂಥ ಅಂದರೆ ಸಮುದ್ರ ಅಲೆಗಳಂತೆ ಬಂದು ಬಂದು ಹೋಗ್ತಾ ಇರುತ್ತೆ, ಯಾವುದಕ್ಕೂ ಗಡಿ ಇಲ್ಲ. ಅದಕ್ಕೆ
ಬರುತ್ತೆ, ಬರುವಾಗ ದೊಡ್ಡದಾಗಿ ಬರ್ತಾವೆ, ಇಲ್ಲಿ ಹತ್ರ ಬರ್ತಿದ್ದಂಗೆ ಸಣ್ಣದಾಗಿ ಹೋಗುತ್ತೆ ಅದು. ಅದೇ ರೀತಿ ಸಮುದ್ರದ ಅಲೆಗಳಂತೆ ಒಮ್ಮುವ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಮನಸ್ಸಿನ ಚಂಚಲತೆಯನ್ನು, ಮನಸ್ಸಿನಲ್ಲಿ ಉಂಟಾಗುವಂಥ ಭಾವನೆಗಳನ್ನು ದೂರ ಮಾಡ್ತಕ್ಕಂಥದ್ದೇ ಯೋಗ ಚಿತ್ತವೃತ್ತಿ ನಿರೋಧ. ಗುರುಜಿ, ಅಷ್ಟಾಂಗ ಯೋಗ ಮತ್ತು ಹಠಯೋಗ ಅಂತಂದರೆ ಏನು? ಈ ಅಷ್ಟಾಂಗ ಯೋಗ ಮತ್ತು ಹಠಯೋಗದ ನಡುವೆ ಇರತಕ್ಕಂತಹ ಸಂಬಂಧ ಹಾಗೂ ವ್ಯತ್ಯಾಸಗಳೇನಿದೆ ಗುರುಜಿ? ಹಠಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿರ್ತಕ್ಕಂಥ ಸಾಮ್ಯತೆ ನೋಡಿದಾಗ, ಅಷ್ಟಾಂಗ ಯೋಗವ ಸಾಮಾನ್ಯವಾಗಿ ಎಲ್ಲರೂ ಅಳವಡಿಸ್ಕೊಳ್ಬೋದು. 8 ರಿಂದ 80 ವರ್ಷದ ವಯೋಮಿತಿಯವರೆಗೂ ದೈಹಿಕ ವ್ಯಾಯಾಮಕ್ಕಾಗಿ ಮತ್ತು ಮಾನಸಿಕ ನೆಮ್ಮದಿಗಾಗಿ, ರೋಗ ರುಜಿನಗಳಿಲ್ಲದಂತೆ ತನ್ನ ತನು ಮನ ಆತ್ಮ ಶುದ್ಧವನ್ನು ಮಾಡಿಕೊಳ್ಳುವುದರ ಜೊತೆಗೆ ಒಂದು ರೀತಿ ಭಾವನಾತ್ಮಕವಾಗಿ ಪ್ರೇಮದಿಂದ, ಖುಷಿಯಿಂದ, ಆನಂದದಿಂದ ಬದುಕುವುದಕ್ಕೆ ಅಷ್ಟಾಂಗ ಯೋಗ ನೆರವಾಗ್ತದೆ. ಹಠಯೋಗ ಅಂದರೆ ಸರ್ವ ಇಂದ್ರಿಯಗಳನ್ನು ತನ್ನ ಮುಷ್ಟಿಯಲ್ಲಿಟ್ಕೊಳ್ತಕ್ಕಂಥ, ಮತ್ತು ಹೀಗೆ ಆಗಬೇಕು ಅಂದರೆ ದೇಹ ಹೀಗೆ ರಚನೆ ಆಗಬೇಕು, ಮನಸ್ಸನ್ನು ಈ ರೀತಿ ನಿಲ್ಲಿಸಬೇಕು ಅಂದರೆ ಆ ಪಕ್ವತೆಗೆ ನಿಲ್ಲಿಸಬೇಕು ಅನ್ನೋದಾದರೆ ನಾವು ಯಾರ ಬಗ್ಗೆನೂ ಹಠ ಮಾಡುವಂಗಿಲ್ಲ. ಅಲ್ಲಿ ನನ್ನ ದೇಹವನ್ನು ಕುರಿತು, ನನ್ನ ಮನಸ್ಸನ್ನು ಕುರಿತು, ನನ್ನ ಪ್ರಾಣವನ್ನು ಕುರಿತು ಹಠದಿಂದ ಸಾಧನೆ ಮಾಡಬೇಕಾಗ್ತದೆ. ಹಠಯೋಗ ಅಂದಾಗ ಸಟ್ ಕ್ರಿಯೆಗಳು ಬರ್ತವೆ, ಅದರಲ್ಲಿ 6 ಕ್ರಿಯೆಗಳು ಬರ್ತವೆ. 6 ಕ್ರಿಯೆಗಳಲ್ಲಿ ಕೂಡ ಒಂದೊಂದು ಯಾವುದೇ ಚಿಕಿತ್ಸೆ ಇಲ್ಲದೆ ಒಂದೊಂದು ಕ್ರಿಯೆಯಿಂದನೂ ಸಹ ನಮ್ಮ ದೇಹದ ಅಂಗಾಂಗವನ್ನೆಲ್ಲ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಒಂದು ರೀತಿ ಹೇಳಬೇಕು ಅಂದಾಗ, ಹಿಂದೆ ಆಡು ಭಾಷೆಯಲ್ಲಿ ಅಲ್ಲಲ್ಲಿ ಮಾತಾಡ್ಕೊಳ್ತಾ ಇದ್ವಿ ನಾವು. ಹಿರಿಯರು ಹೇಳ್ತಕ್ಕಂಥದ್ದು ಏನಂದರೆ, ಋಷಿ ಮುನಿಗಳು ಹಿಂದೆ ಕರಳನ್ನು ತೊಳಿತಾ ಇದ್ರು ಅಂತ. ಕರಳನ್ನು ತೊಳೆಯುವ ವಿಧಾನ ಅಂತಂದರೆ, ನಾವು ಬಾಯಿಂದನೇ ನೀರು ಕುಡಿಲಿಕ್ಕೆ ಕಷ್ಟಪಡ್ತಕ್ಕಂಥದ್ದು ಹಠಯೋಗದಲ್ಲಿ ನಾನು ಅದನ್ನು ಸಾಕಷ್ಟು ಸರಿ ಮಾಡಿ ತೋರಿಸಿದ್ದೇವೆ. ಇದನ್ನೆಲ್ಲ ಶಿಬಿರಾರ್ಥಿಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ. ಗುದದ್ವಾರದ ಮೂಲಕ ಬಸ್ತಿ ಕ್ರಿಯೆ ಅಂತ ಒಂದು ಕೊಳವೆಯನ್ನು, 6 ಇಂಚು ಕೊಳವೆಯನ್ನು ಹಾಕಿ ಕನಿಷ್ಠ 10 ರಿಂದ 15 ಲೀಟರನ್ನು ಒಳಗಡೆ ಎಳ್ಕೊಳ್ಳೋದು ಗುದದ್ವಾರದ ಮೂಲಕ, ಮಲಕೋಶದ ಮೂಲಕ ಅದನ್ನೇ ಹೇಳಿಕೊಂಡು ಹೊಟ್ಟೆಯನ್ನು ನೌಲಿ ಕ್ರಿಯೆ ಮಾಡಿ ಹೊರಗಡೆ ಕಳಿಸ್ತಕ್ಕಂಥದ್ದು. ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಹಲವಾರು ಜನಕ್ಕೆ ಈ ತರಬೇತಿ ಕೊಟ್ಟಿದ್ದೇವೆ. ಯೋಗ ಕಲಿಸ್ತಕ್ಕಂಥವ್ರಿಗೆ, ಅನೇಕ ಜನರಿಗೆ ಈ ವಿದ್ಯೆಗಳು ಗೊತ್ತಿರೋದಿಲ್ಲ. ಬಹುತೇಕ ಸೂತ್ರನೀತಿ ಜಲನೀತಿ ಮಾಡ್ಬೋದು, ಜಲನೀತಿ ಅದು ಬರುತ್ತೆ, ಅದು ಒಂದು ನೇತಿ ಪಾಠ ಅಂತ. ಆ ನೇತಿ ಪಾಠ ಕ್ಯಾಥೆಡ್ರ ಬರ್ಗೆ ಎರಡಕ್ಕೂ ಆ ಕ್ರಿಯೆಯನ್ನು ಬಳಸ್ಕೊಂಡು ಬಹುತೇಕ ಮೂಗು ಮತ್ತು ಏನು ನಮ್ಮ ಗಂಟಲು ಬಾಯಿಯನ್ನು ಸ್ವಚ್ಛಗೊಳಿಸುವುದಕ್ಕೆ ಇವೆರಡು ಸಹಕಾರಿ ಆಗ್ತದೆ. ಅದರ ಜೊತೆಗೆ ಕಣ್ಣಿನಲ್ಲಿ ಉಂಟಾಗುವ ದೋಷವನ್ನು ಸಹ ಶುದ್ಧಿ ಮಾಡ್ಕೋಬೋದು. ಸೈನಸ್ ಮತ್ತು ನಮ್ಮ ಶರೀರದಲ್ಲಿ ತಲೆಯ ಭಾಗದ ಮತ್ತು ಶ್ವಾಸಕೋಶದಲ್ಲಿ ಉಂಟಾಗ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಬೋದು. ಇದರ ಜೊತೆಗೆ ದಂಡದೌತಿ ಅಂತ, ದಂಡದೌತಿ ಅಂದರೆ ಒಂದು 6 ಅಡಿ ಅಥವಾ 7 ಅಡಿಯಷ್ಟು ಉದ್ದದ ಪೈಪನ್ನು, ಒಂದು 10 ಲೀಟರಷ್ಟು ನೀರನ್ನು ಕುಡಿಯೋದು, ಆ ಪೈಪನ್ನು ಒಳಗಡೆ ನುಗ್ಗಿಸಿ ಆ ಪೈಪ್ ಮುಖಾಂತರ ದೇಹದಲ್ಲಿರುವಂಥ, ಈಗ ಬಹುತೇಕ ನಾವು ಸಾಮಾನ್ಯವಾಗಿ ಉದಾಹರಣೆ ಕೊಡೋದಾದರೆ ಈ ಪಾಯ್ಸನ್ ತೆಗೆದುಕೊಳ್ತಾರೆ, ವಿಷ ಪಾಷಾಣಗಳದ್ದು, ಇದು ಕುಡಿದಾಗ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಆ ನೀರನ್ನು ಬಾಯಿ ಮುಖಾಂತರ ಯಾವುದಾದ್ರೂ ಒಂದು ಕೆಮಿಕಲ್ ಹಾಕಿ ನೀರನ್ನ ಒಯ್ದು ಪೈಪ್ ಮುಖಾಂತರ ಒಳಗಡೆಯಿಂದ ಈಚೆಗೆ ತೆಗೀತಾರೆ. ಆ ರೀತಿಯಲ್ಲಿ ನಾವು ಯಾವುದೇ ಕೃತಕವಾಗಿ ಅಲ್ಲದೆ ನೈಸರ್ಗಿಕವಾಗಿ ಆ ದಂಡ ದೌತಿಯಲ್ಲಿ ಎಷ್ಟು ನೀರನ್ನು ಕುಡಿದಿರ್ತೀವಿ ಅದರ ಜೊತೆಗೆ ಒಳಗಡೆ ಇರತಕ್ಕಂಥ ಕಲ್ಮಶವನ್ನೆಲ್ಲ ಆ ನೀರನ್ನ ಪೈಪನ ಮುಖಾಂತರ ಹೊರಗಡೆ ತೆಗೆದಿರ್ತಕ್ಕಂಥದ್ದು ದಂಡದೌತಿ. ಇನ್ನು ನವಲಿ ಕ್ರಿಯೆ ಅಂತ, ಉದ್ಯಾನ ಬಂದ ನವಲಿ ಕ್ರಿಯೆ ಅನ್ನೋದಾದರೆ ನಾವು ಅವರವರ ಸಾಮರ್ಥ್ಯಕ್ಕೆ ಒಂದು ಮಳೆ ಬಟ್ಟೆ ನುಂಗೋದ್ರ ಮೂಲಕ, ಒಂದು 6 ಅಡಿ ಬಟ್ಟೆ ನುಂಗೋದ್ರ ಮೂಲಕ, 15 ರಿಂದ 20 ಅಡಿ ನಾವು ಬಹುತೇಕ ಹಲವಾರು ಕಡೆ ಪ್ರದರ್ಶನ ಕೊಟ್ಟಿದ್ದೀವಿ. 25 ಅಡಿ ಬಟ್ಟೆಯನ್ನು, ಒಂದು 3 ಇಂಚು ಅಗಲದ 25 ಅಡಿ ಉದ್ದದ ಬಟ್ಟೆಯನ್ನು ನುಂಗಿ ನವಲಿ ಕ್ರಿಯೆಯನ್ನು ಮಾಡಿ ಆ ಮೂಲಕ ಹೊಟ್ಟೆಯನ್ನು, ಕರಳನ್ನು ಶುದ್ಧೀಕರಿಸುವ ಈ ಒಂದು ಹಠಯೋಗದಲ್ಲಿ ಇದು ಭಾಳ ಪ್ರಮುಖವಾಗಿ ನವಲಿ ಕ್ರಿಯೆ ಅಂತ. ಹೊಟ್ಟೆಯನ್ನು ಒಳಗಡೆಯಿಂದನೇ ಕ್ಲೀನ್ ಮಾಡ್ತಕ್ಕಂಥದ್ದು, ಎಲ್ಲ ಬಗೆಗಿನ ಸಮಸ್ಯೆ ದೂರವಾಗ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಬಸ್ತಿ ಕ್ರಿಯೆ ಅಂತ, ಬಸ್ತಿ ಕ್ರಿಯೆ ಬಹುತೇಕ ಜನರಿಗೆ ಬರುವುದಿಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅನಂತರ ಕಪಾಲಭಾತಿ, ಮುದ್ರೆ. ಮುದ್ರೆಗಳಲ್ಲಿ ಬಹುತೇಕ 2 ನಿಮಿಷ ಹಿಂಗಿಡ್ಕೊಳ್ಳಿ, ಈಗಿಡ್ಕೊಳ್ಳಿ, ಇದು ಆ ಮುದ್ರೆ ಈ ಮುದ್ರೆ ಅಂತ ತೋರಿಸ್ತಕ್ಕಂಥದ್ದು ಅದಲ್ಲ. ಮುದ್ರೆಗಳಂದರೆ ಒಂದು ಮುದ್ರೆ ಕನಿಷ್ಠ 2.5 ತಾಸು
ಅದರಲ್ಲಿ ಮಂತ್ರವೂ ಇರುತ್ತೆ. ಮಂತ್ರ ಮುದ್ರೆ, ಮಂತ್ರದ ಜೊತೆಗೆ ಮುದ್ರೆಗಳು ಅಂತ. ಈಗ ಮುದ್ರಾ ಸಾಕೋಗಿದೆ, ಅದು ಅಪಚಾರದ ಹೆಸರುಗಳು ಮುದ್ರೆಗಳು. ಮುದ್ರೆ ಮುದ್ರೆ ಹೋಗಿ ಮುದ್ರೆಗಳು ಹೋಗಿ ಮುದ್ರಾ ಸಾಕೋಗಿದೆ. ಇನ್ ಮುಂದೆ ಯಾವ್ದಾಗ ಬತಾಸಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಅಪಚಾರಕ್ಕೆ ಏನೇನ್ ಬೇಕು ಯೋಗದಕ್ಕೆ ಅದೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಅಟಯೋಗದ ವಿಷಯಕ್ಕೆ ಬಂದಾಗ ಇನ್ನು ಸುದೀರ್ಘವಾಗಿ ತಿಳಿಸೋದಿರುತ್ತೆ. ಇನ್ನು ಅಷ್ಟಾಂಗ ಯೋಗದ ಬಗ್ಗೆ ವಿಷಯ ತೆಗೆದುಕೊಳ್ಳೋದಾದ್ರೆ ಎಂಟು ಮೆಟ್ಟಿಲುಗಳು ಇರತಕ್ಕಂಥದ್ದು ಅಟಯೋಗ ಮತ್ತು ಪತಂಜಲಿ ಮಹರ್ಷಿಗಳು ಹೇಳಿರ್ತಕ್ಕಂಥ ಅಷ್ಟಾಂಗ ಯೋಗದಲ್ಲಿ ನಮ್ಮ ಸಾರ್ವತ್ರಿಕ ಬದುಕಿಗೆ ಬೇಕಾದಂಥ ಎಲ್ಲ ಮೌಲ್ಯಗಳನ್ನು ಆ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹರ್ಷಿ ಹೇಳಿರ್ತಕ್ಕಂಥದ್ದು. ಅದರಲ್ಲೂ ಸಹ ನಾವು ಹಲವಾರು ಕಡೆ, ಈಗ ವಿಶ್ವಯೋಗ ದಿನ ಇವತ್ತು, ಇವತ್ತು ವಿಶ್ವದ ಯೋಗ ದಿನ ಆದರೂ ಸಹ ಏನಾಗ್ತದೆ, ನೀವು ಬನ್ನಿ ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಒಂದು ರೀತಿ ಏನಾಗ್ತಾ ಇದೆ, ನಾವು ಫೋನ್ ಮಾಡಿ ಕರೆಯೋದು, ಮತ್ತು ಅವರಿಗೆ ಇಷ್ಟ ಇಲ್ಲ ಆದರೂ ಸಂಘಟಿಸೋದು, ಅವ್ರಿಗೆ ಆಸನಗಳ ಬಗ್ಗೆ ನಂಬಿಕೆ ಇಲ್ಲ, ಪ್ರಾಣಾಯಾಮಗಳ ಬಗ್ಗೆ ವಿಶ್ವಾಸ ಇಲ್ಲ ಅಂಥವ್ರನ್ನು ಕೂಡ ಕರೆಯೋದು, ಅವರಿಗೆ ಬಲವಂತವಾಗಿ ಕರೀತಕ್ಕಂಥದ್ದು. ನೋಡಿ, ನಾವು ಯಾವತ್ತೂ ಕೂಡ ಯಾರನ್ನು ಸಹ ನಮ್ಮ ಜೀವನದಲ್ಲಿ 25 ವರ್ಷದಿಂದ ಯೋಗ ಕಲಿಸ್ತಾ ಇದ್ದೀವಿ ಕಲಿತಾ ಇದ್ದೀವಿ, ಯಾರನ್ನು ಸಹ ನೀವು ಯೋಗ ಮಾಡಿ ಅಂತ ಫೋನ್ನಲ್ಲಿ ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತಾಗಲಿ, ಅಥವಾ ನೀವು ಹೀಗೆ ನಾವು ಸಂಘಟನೆ ಮಾಡೋಣ ನಿಮ್ಮೂರಲ್ಲಿ ಯೋಗ ಕ್ಯಾಂಪ್ ಮಾಡಿ ಅಂತಲ್ಲಿ ಯಾವತ್ತೂ ಸಹ ಹೇಳುವುದಿಲ್ಲ. ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ಅವಕಾಶಗಳಿದೆಯೋ, ಯಾವತ್ತು ಶಾಸ್ತ್ರೋಕ್ತವಾಗಿ ಯೋಗ ಕಲಿಬೇಕು ಅನ್ನೋ ಉದ್ದೇಶ ಹೊಂದಿದ್ದರೋ ಅಲ್ಲಿ ನಾವು ಶಾಸ್ತ್ರೋಕ್ತವಾಗಿ ಯೋಗ ಕಲಿಸ್ತಕ್ಕಂಥದ್ದು. ಇನ್ನು ಈ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಯಾರು ಬೇಕಾದರೂ, ದೊಂಬರಾಟದವರು, ಬೀದಿ ಕಸ ಗುಡಿಸೋರು, ಕಲ್ಲೊಡೆಯೋರು, ಎಮ್ಮೆ ಮೇಯಿಸ್ತಕ್ಕಂಥವ್ರು, ಯಾರು ಬೇಕಾದರೂ ಎಲ್ಲ ವಿಧವಾದಂಥ ಆಸನಗಳನ್ನು ಮಾಡಿ ತೋರಿಸ್ಬೋದು. ಆದರೆ ಈ ಸಾರ್ವತ್ರಿಕ ನೀತಿ ನಿಯಮಗಳಂತಿದೆ, ಅದನ್ನು ಭಾಳ ಮುಖ್ಯವಾಗಿ ತಿಳ್ಕೋಬೇಕಾಗ್ತದೆ. ಅದೇ ಯಮ ನೇಮ. ಈ ಯಮ ನೇಮಗಳನ್ನು ಬಹಳ ಪ್ರಮುಖವಾಗಿ ಅರ್ಥ ಮಾಡಿಕೊಂಡವನಿಗೆ ಯೋಗ ಸಿದ್ಧಿ ಆಗ್ತದೆ. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು? ರಾಕೇಶ್. ಸರ್, ನಿಮ್ಮ ಟಿವಿ ವಾಲ್ಯೂಮ್ನ ದಯವಿಟ್ಟು ಕಮ್ಮಿ ಮಾಡ್ತೀರಾ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಹಲೋ ರಾಕೇಶ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಸರ್. ಹಾಂ ಹೇಳಿ ರಾಕೇಶ್, ನಿಮಗೆ ಏನು ಸಮಸ್ಯೆ ಇದೆ, ಯಾವ ಊರಿಂದ ಫೋನ್ ಮಾಡ್ತಾ ಇದ್ದೀರಾ? ಸಮಸ್ಯೆ ಏನೂ ಬೇಕಾಗಿಲ್ಲ. ಅಮೃತ ಬಳ್ಳಿ ಮತ್ತೆ ಸೂರ್ಯ ನಮಸ್ಕಾರದಲ್ಲಿ. ಹ್ಮ್ ಸರ್, ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ, ಜೋರಾಗಿ ಮಾತಾಡಿ ಸರ್, ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ. ಹೇಳಿ. ಅಮೃತ ಬಳ್ಳಿ ಬಗ್ಗೆ ಉಪಯೋಗಗಳು, ಮತ್ತೆ ಸೂರ್ಯ ನಮಸ್ಕಾರ ಮಾಡುವಾಗ ಉಸಿರನ್ನ ತಗೊಳ್ಳೋಕೆ ಬೇಡ ಇದು, ಅವಾಗ ಯಾವ್ದಾದ್ರೂ ಬುಕ್ ಇದೆಯಾ ಅದ್ರ ಬಗ್ಗೆ ತಿಳ್ಕೊಳಕ್ಕೆ? ಖಂಡಿತವಾಗಿ. ಹಾಗೆ ಮೊದಲಿಗೆ ಆಯುರ್ವೇದದ ಅಮೃತ ಬಳ್ಳಿ, ಅಮೃತ ಬಳ್ಳಿಯಲ್ಲಿ ಬಹುತೇಕ ನಮಗೆ ಡಾಕ್ಟ್ರೇಡ್ ಅನ್ನ ತಂದ್ಕೊಟ್ಟಂತದ್ದೇ ಅಮೃತ ಬಳ್ಳಿ. ಅಮೃತ ಬಳ್ಳಿ ಬಗ್ಗೆ ಈ ಒಂದು 10 ವರ್ಷದಿಂದ ಬಹುತೇಕ ಬೆರಳೆಣಿಕೆ ಎಷ್ಟು ಜನಕ್ಕೂ ಗೊತ್ತಿರಲಿಲ್ಲ. ಅದರಲ್ಲಿ ಈಗ 2000ನೇ ಇಸವಿಯಿಂದ ಈಚೆಗೆ ನಾವು ಇದರಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಮಾಡಿದ್ದೇವೆ. ಹಳ್ಳಿ ಹಳ್ಳಿಗೂ ಹೋಗಿ ಬಹುತೇಕ ನಮ್ಮ ಮಂಡ್ಯ ಜಿಲ್ಲೆ ಪ್ರತಿಯೊಂದು ಮನೆಗಳಿಗೂ ಕೂಡ ಇದನ್ನು ತಲುಪಿಸಿದ್ದೀವಿ. ಚಿಕನ್ಗುನ್ಯಾ ಅನ್ನೋ ಒಂದು ಕಾಯಿಲೆ, ಅದು 2005-2006ನೇ ಸಾಲಿನಲ್ಲಿ ಬಂದಂಥದ್ದು. ಆ ಕಾಯಿಲೆಯನ್ನು ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಅಂದರೆ ಜ್ವರ, ಯಾವುದೇ ರೀತಿಯಲ್ಲಿ ಜ್ವರ ಆಗಿರಲಿ, ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದುಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕಾಳುಮೆಣಸು ಹಾಕ್ಕೊಂಡು ರುಬ್ಬಿಕೊಂಡು ಅದು ಬೆಲ್ಲ ಹಾಕಿ ಕುಡಿತಾ ಬಂದರೆ ದೇಹದಲ್ಲಿರುವಂಥ ನೋವುಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಹೆಚ್ಚಿಸ್ತಕ್ಕಂಥದ್ದು, ನೋವುಗಳನ್ನು ಕಡಿಮೆ ಮಾಡಿ ಮತ್ತು ನೋವು ಬಾಧೆಗಳನ್ನು ಹೋಗಿಸುವುದಕ್ಕಿಂತ ಹೆಚ್ಚಿಗೆ ಜ್ವರ ಸಂಪೂರ್ಣವಾಗಿ ಹೋಗುತ್ತೆ. ಹಾಗೆ ಅದರ ಬಗ್ಗೆ, ಅಮೃತ ಬಳ್ಳಿ ಬಗ್ಗೆ ಡಿಟೇಲ್ ಸಂಪೂರ್ಣ ನಮ್ಮಲ್ಲಿ ಪುಸ್ತಕನೂ ಇದೆ, ಅದರ ಪುಸ್ತಕನ ಬರೆದಿದ್ದೀವಿ. ಯೋಗ, ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಇನ್ನು 4-5 ಪುಸ್ತಕಗಳನ್ನು ಕಂಪ್ಲೀಟ್ ಅದರಲ್ಲಿ ಬಾಯಿತಿ ಎಲ್ಲವೂ ಇದೆ. ಯಾವ್ಯಾವ ರೀತಿ ಸಾಮ್ಯತೆ ಬೆಳೆಸ್ಕೊಂಡು ಆಯುರ್ವೇದ ಮಾಡ್ಕೊಳ್ಬೋದು, ಔಷಧಗಳನ್ನು ಮಾಡಿಸ್ಕೊಳ್ಬೋದು, ಸಿದ್ಧ ಔಷಧಗಳು, ಮತ್ತು ನಮಗೇನು ಸಮಸ್ಯೆ ಇದೆ ಅದನ್ನು ಸೂರ್ಯ ನಮಸ್ಕಾರ, ಯೋಗ, ಪ್ರಾಣಾಯಾಮಗಳು ಮತ್ತು ಆ ಮುದ್ರೆಗಳಿಂದ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು, ನಾವು ನಮ್ಮನ್ನು ಹೇಗೆ ಕಾಪಾಡ್ಕೊಳ್ಬೋದು ಅಂತ ಎಲ್ಲ ಬರೆದಿದ್ದೇವೆ. ಜೊತೆಗೆ ನಿಮಗೆ ಅಮೃತ ಬಳ್ಳಿ ಬಗ್ಗೆ ಸಾಕಷ್ಟು ಒಂದು 60 ರೀತಿಯಲ್ಲಿ ಔಷಧ ಮಾಡ್ಬೋದು.
ಅದರ ಜೊತೆಗೆ ನೀವು ಸೂರ್ಯ ನಮಸ್ಕಾರದ ಬಗ್ಗೆ ಕೇಳಿದ್ರಿ. ಈಗ ಇಲ್ಲಿ ಕೂತ್ಕೊಂಡು ಆಸನಗಳು ಮಾಡ್ತಾ ನಾನು ಉಸಿರು ಬಿಡೋದು ಉಸಿರು ತೆಗೆದುಕೊಳ್ಳೋದು ಹೇಳಲಿಕ್ಕೆ ಆಗೋದಿಲ್ಲ. ಒಂಟಾರೆ ಹೇಳೋದಾದರೆ ಭಾರತದ ಇತಿಹಾಸದಲ್ಲಿ ಸೂರ್ಯ ನಮಸ್ಕಾರವನ್ನು ಹಾಳು ಮಾಡಿರುವಷ್ಟು ಎಲ್ಲೂ ಮಾಡಿಲ್ಲ. ಸೂರ್ಯ ನಮಸ್ಕಾರಕ್ಕೆ ಅಪಮಾನ ಮಾಡಿಟ್ಬಿಟ್ಟಿದ್ದಾರೆ. ಎಡಗಾಲು ಮೊದಲು ಮುಂದಿರಬೇಕಾ ಬಲಗಾಲು ಮುಂದಿಡಬೇಕಾ, ಮೊದಲು ನಮಸ್ಕಾರಕ್ಕೆ ಉಸಿರು ತಗೋಬೇಕಾ ಮತ್ತೆ ಮೇಲೆ ಹೋಗೋಕೆ ಉಸಿರು ಬಿಡಬೇಕಾ, ಇದೆಲ್ಲವೂ ಹೇಳಬೇಕು ಅಂದಾಗ ಶಿಕ್ಷಣದಲ್ಲೇ ಅದರಲ್ಲೂ ಕೂಡ ತರಗತಿಯನ್ನು ನಡೆಸುವಾಗಲೇ ಸಹ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ 12 ಆಸನಗಳು ಇರತಕ್ಕಂಥದ್ದು, 12 ಸೂರ್ಯ ನಮಸ್ಕಾರಗಳು, 12 ತಿಂಗಳುಗಳು, 12 ಋತುಗಳು, ಒಂದು ದಿನಕ್ಕೆ ಬೆಳಗಿಂದ ಸಂಜೆ ತನಕ 12 ಗಂಟೆಗಳು, 24 ಆಸನಕ್ಕೆ ಒಂದು ವೃತ್ತ ಅಂತ. ಅಂದರೆ ಎಡಬದಿಯಿಂದ ಆರಂಭಿಸಬೇಕು ಬಲಬದಿಗೆ ಎಂಡ್ ಮಾಡಬೇಕು ಅಂತ ಇರತಕ್ಕಂಥದ್ದು. ಈಗೇನು ಮಾಡ್ತಾ ಇರ್ತಕ್ಕಂಥದ್ದು, 12 ಆಸನ ನಾವು ಎಡಗಡೆಯಿಂದ ಮಾಡಬೇಕು, 12 ಆಸನವನ್ನು ಬಲಗಡೆಯಿಂದ ಮಾಡಬೇಕು. ಅಲ್ಲಿಗೆ 24 ಆಸನಗಳಿಗೆ ಒಂದು ವೃತ್ತ, 24 ಮಂತ್ರಗಳಿದೆ. ಹೀಗೆ ಆ ಉಸಿರಾಟ ನಿಶ್ವಾಸ ಉಚ್ಛ್ವಾಸದಿಂದ ಪ್ರಾರಂಭ ಮಾಡಬೇಕು. ನಮ್ಮ ಸಾಮಾನ್ಯ ಜನರು ಏನು ಮಾಡ್ತಾ ಇದ್ದಾರೆ, ಉಸಿರು ತಗೊಳ್ಳಿ ಅನ್ನೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇರತಕ್ಕಂಥದ್ದು ಭಾಳ ದೊಡ್ಡ ದುರಂತ ಇದು. ಅದಕ್ಕಾಗಿ ನೀವೆಲ್ಲರೂ ಒಂದು ಕಡೆ ಯೋಗ ಶಿಬಿರ ನಡೆಯುವಂಥ ಸಂದರ್ಭದಲ್ಲಿ ಒಂದು ನುರಿತ ಯೋಗ ಗುರುಗಳ ಬಳಿ ಕಲ್ತ್ಕೊಳ್ಳಿ, ಇಲ್ಲಾಂದರೆ ಪುಸ್ತಕಗಳನ್ನು ನಮ್ಮಲ್ಲಿ ಡೀಟೇಲ್ ಎಲ್ಲ ಬಗೆಗಿನ ಸೂರ್ಯ ನಮಸ್ಕಾರದಲ್ಲಿ ಏನೇನು ತಪ್ಪಾಗ್ತಾ ಇದೆ ಮತ್ತು ಅದರಿಂದ ಏನೇನು ಸಮಸ್ಯೆ ಉಂಟಾಗಿದೆ, ಯಾವ ಸಂದರ್ಭದಲ್ಲಿ ಉಸಿರು ಬಿಡಬೇಕು ಅನ್ನೋ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ. ಸಾಧ್ಯವಾದರೆ ಬಂದು ಸಂಗ್ರಹ ಮಾಡಿಕೊಳ್ಳಿ, ತಮಗೆ ಒಳ್ಳೆಯದಾಗಲಿ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ. ಧನ್ಯವಾದ ರಾಕೇಶ್ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಯೋಗವನ್ನು ಯಾವ ವಯಸ್ಸಿನವರು ಮಾಡಬೇಕು, ಯಾವ ವಯಸ್ಸಿನವರು ಮಾಡಬಾರ್ದು? ನಾವು ಈಗಾಗಲೇ ಅಷ್ಟಾಂಗ ಯೋಗ ಅನ್ನೋದನ್ನೇ ಮುಗಿಸಿಲ್ಲ. ಹೌದು, ಯಮ ನಿಯಮ, ಯಮ ನಿಯಮಗಳಲ್ಲಿ ಬರ್ತಕ್ಕಂಥದ್ದು. ಯಮ ಅಂದ ಕೂಡಲೇ ನಾವು ಯಮ ಅಂದ್ರೇನು, ಒಂದು ರೀತಿ ಅದೇ ಪ್ರಾಣವನ್ನು ತೆಗೆದುಕೊಳ್ತಾ ಹೋಗ್ತಾನಲ್ಲ ಆ ಥರ ಯಮನ. ಬಹುತೇಕ ಯೋಗ ಕಲಿಯುವಂಥವರಿಗೆ ಕಲಿಸುವಂಥವರಿಗೆ ಯಾರೇ ಆಗಿರಲಿ ಈ ಯಮ ಅನ್ನುವ ಒಂದು ಅಕ್ಷರವನ್ನು ಪರಿಪೂರ್ಣವಾಗಿ ನಾವು ತಿಳಿಸಿಲ್ಲ ಅಂತಂದರೆ ಅಲ್ಲಿಗೆ ಯೋಗ ಒಂದು ದೊಂಬರಾಟವೇ ಹೊರತು ಯೋಗ ಬಂದಿದ್ದೀವಿ ಅರ್ಧ ಗಂಟೆ ವರ್ಕೌಟ್ ಅಂತ, ಈಗ ಆಸನಗಳನ್ನು ಹಾಕ್ತಾ ಇದ್ದೀವಿ ಅನ್ನೋ ಥರ ಮಟ್ಟಕ್ಕೆ ನೀಚ ಮಟ್ಟಕ್ಕೆ ಬಂದಿದ್ದೇವೆ ನಾವು. ಆಸನಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ, ಯೋಗಾಸನದ ಭಂಗಿಗಳನ್ನು ನಾನು ಕರಗತ ಮಾಡ್ಕೊಳ್ತಾ ಇದ್ದೀನಿ, ಯೋಗದಲ್ಲಿ ಒಂದು ರೀತಿ ನನ್ನ ಶರೀರ ಮನಸ್ಸನ್ನು ಒಗ್ಗೂಡಿಸ್ಕೋತಾ ಇದ್ದೀನಿ ಅನ್ನುವಂಥ ಮಾತುಗಳು ಹೊರಟೋಗಿದೆ. ವರ್ಕೌಟ್ ಮಾಡ್ತಾ ಇದ್ದೀನಿ, ಆಸನಗಳು ಮಾಡ್ತಾ ಇಲ್ಲ, ವರ್ಕೌಟ್ ಅಂತೆ ಅದು. ಹೌದು, ಅದೆಂತ ಅಲಕ ಪದವೋ ನನಗಂತೂ ಗೊತ್ತಿಲ್ಲ. ಇದು ಯೋಗಕ್ಕೆ ಎಷ್ಟೆಷ್ಟು ಬೇಕು ಆ ಥರ ಅಪಮಾನ ಆಗ್ತಾ ಇದೆ. ಯಮ ಅನ್ನೋದು ಏನಾಗ್ತದೆ ಅಂದರೆ, ಯಮ ಅಂದರೆ ಕಾಲ, ಯಾವ ಕಾಲದಲ್ಲಿ ಯೋಗ ಮಾಡಬೇಕು ಅಂತಿದೆ. ಅದರಲ್ಲಿ 5 ಸೂತ್ರಗಳಿದೆ, ಯಮ ನಿಯಮ ಆಸನ ಪ್ರಾಣ ಹೀಗೆ ಬರ್ತಕ್ಕಂಥದ್ದು. ಈ ಯಮ ಅನ್ನೋದ್ರಲ್ಲೇ 5 ಸತ್ಯ ಅಹಿಂಸೆ ಅಸ್ತಯ ಬ್ರಹ್ಮಚರ್ಯ ಹೀಗೆ ಸ್ವಚ್ಛ ಶೌಚ ಯಮ ನಿಯಮಗಳಲ್ಲಿ ಬರ್ತಕ್ಕಂಥದ್ದು. ಈಶ್ವರ ಪ್ರಾಣ ಹೀಗೆ ಯಮ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ಯಾವ ರೀತಿ ಉಪದೇಶ ಮಾಡಿದ್ರು ಯಾವ ರೀತಿ ಯೋಗಗಳನ್ನು ಹೇಳ್ಕೊಟ್ರು ಕೂಡ ವ್ಯರ್ಥವಾಗ್ತದೆ. ಯಾಕೆಂದರೆ ಈ ಯಮ ನಿಯಮಗಳನ್ನೋದು ತಕ್ಕಂಥದ್ದು ಸಾರ್ವತ್ರಿಕ ನೀತಿ ನಿಯಮಗಳು. ನಾವು ದಿನಚರಿ ಹೇಗಿರಬೇಕು, ಸ್ವಚ್ಛ ಶೌಚ ಅಂದರೆ ಮೊದಲನೇದಾಗಿ ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡದೆ, ಮನಸ್ಸಿನ ಆಲೋಚನೆಗಳು ಶುದ್ಧವಾಗಿಲ್ಲದೆ, ಮತ್ತು ದೇಹ ಜಡತ್ವದಿಂದ ಕೂಡಿದ್ದು ಸೋಂಬೇರಿಗಳಾಗಿದ್ದರೆ ಅಲ್ಲಿ ಈ ಯಮ ನಿಯಮಗಳು ಅರ್ಥ ಆಗುವುದಿಲ್ಲ, ಮತ್ತೆ ಆಸನದ ಸಿದ್ಧಿಯೇ ಆಗುವುದಿಲ್ಲ. ಆಗ ಈ ಯಮ ನಿಯಮಗಳನ್ನ ಈಗ ಒಂದು ಗಾಡಿ ಮಾಂಸ ತಿನ್ಬಿಟ್ಟು ನಾವು ಯೋಗ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಅದಕ್ಕೆ ಯೋಗಕ್ಕೂ ಯಮ ನಿಯಮಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಮತ್ತೆ ಪ್ರಾಣಾಯಾಮ ಮಾಡ್ಬಿಟ್ಟು ಬಂದು ಮಧ್ಯಾಹ್ನ ಟೈಮು ಒಂದು ಅರ್ಧ ಗಂಟೆ ರೆಸ್ಟ್ ಬೇಕು ಅನ್ನೋದಾದ್ರೆ ರೆಸ್ಟು ವರ್ಸ್ಟು. ನಾವು ಯಾವುದೇ ರೀತಿಯಲ್ಲಿ ಅರ್ಧ ತಾಸು ಯೋಗ ಮಾಡಿದ ಮೇಲೆ ಮೈಕೈ ನೋವು ಬಂತು ಅಥವಾ ಒಂದು ಗಂಟೆ ಯೋಗ ಮಾಡಿದ್ವಿ ಮತ್ತೆ ಬಂದು ಮಧ್ಯಾಹ್ನ ತಿಂದ್ಬಿಟ್ಟು ಮಲಿಕೊಳ್ತೀವಿ ಅಂದರೆ ಅಲ್ಲಿಗೆ ಯೋಗ ಸಿದ್ಧಿಸುವುದಿಲ್ಲ, ಅದು ಯೋಗ ಆಗುವುದಿಲ್ಲ. ಹಾಗಾಗಿ ಈ ಯಮ ನಿಯಮ ಎಂಬುದನ್ನು ಕನಿಷ್ಠ ತರಗತಿಗಳಲ್ಲಿ ಯೋಗ ಕಲಿಸ್ತಕ್ಕಂಥವ್ರು ಯೋಗ ಕಲಿಯುವಂಥವರಿಗೆ ಮೊದಲನೇದಾಗಿ ಆಸನಗಳು ಮುಖ್ಯವಲ್ಲ, ಈ ಯಮ ನಿಯಮ ಎಂಬುದನ್ನು ಅಳವಡಿಸ್ಕೊಳ್ಳಿ ಎಂಬುದಾಗಿ ಶಿಕ್ಷಣ ಕೊಟ್ಟರೆ ಅಲ್ಲಿಗೊಬ್ಬ ಪೂರ್ಣಾವಧಿಯ ಯೋಗ ಪಟು ಆಗ್ತಾರೆ. ಇಲ್ಲವಾದರೆ ಯೋಗ ಅನ್ನುವುದು 1, 2, 3 ಅಂತ ಈಗೇನು ಸೂರ್ಯ ನಮಸ್ಕಾರ ಮಾಡೋದಾಗಲಿ ಆಗ ಮಾಡ್ತಾ ಇದ್ದಾರಲ್ಲ ಆ ರೀತಿ ಆಗೋಗ್ತದೆ. ನಂತರದಲ್ಲಿ ಯಮ ನಿಯಮಗಳಾದಮೇಲೆ ಆಸನ. ಆಸನ ಅಂದರೆ ಏನು, ಆಸನ ಬಹಿರಂಗ ಸಾಧನೆ. ಅದು ಬಹಿರಂಗ ಸಾಧನೆಗಳಲ್ಲಿ ದೇಹದ ವಕ್ರತೆಗಳನ್ನು ದೇಹದ ದಿಕ್ಕು ದಿಕ್ಕುಗಳಲ್ಲೂ ಸಹ ನಮ್ಮ ಕಾಲು ಬೆರಳಿಂದ ನಡುನತ್ತಿಯವರೆಗೂ ಅಂಗಾಂಗಗಳಲ್ಲಿರುವಂಥ ನೂನ್ಯತೆಗಳನ್ನು ವಕ್ರತೆಗಳನ್ನು ದೂರ ಮಾಡ್ತಕ್ಕಂಥದ್ದೇ ಆಸನ.
ಈ ಆಸನಗಳು ಕೈವಶವಾಗದೆ ಬರತು ಅದರಲ್ಲೂ ಸಹ ಈ ನಿಂತು ಮಾಡುವ ಮಲಗು ಮಾಡುವ ಕುಳಿತು ಮಾಡತಕ್ಕಂತ ಈ ಭಂಗಿಗಳಿದೆಯಲ್ಲ ಆ ಭಂಗಿಗಳನ್ನೆಲ್ಲ ಪ್ರದರ್ಶಿಸಬಾರದು ಒಂದು ರೀತಿ ಇತ್ತೀಚೆಗೆ ಕೆಲವು ನೋಡಿದ್ದೇವೆ ಆಸನಗಳ ನಿಯಮ ಎಡಗಡೆಯಿಂದ ಭಾಗಿ ಅನಂತರ ಬಲಗಡೆಯಿಂದ ಎಂಡಾಗಬೇಕು ಅಂತ ಯೋಗ ಸೂತ್ರದಲ್ಲಿ ವಾಮ ಭಾಗದಿಂದ ಅಭ್ಯಾಸ ಆರಂಭ ಮಾಡಬೇಕು ಅಂತ ಇರತಕ್ಕಂತದ್ದು ಈಗ ಒಂದು ರೀತಿ ಏನಾಗಿದೆ ಯೋಗದಲ್ಲಿ ನಮ್ಮ ಕೇಂದ್ರ ಸರಿ ನಮ್ಮ ಕೇಂದ್ರದಲ್ಲಿ ನಮ್ಮ ಯೋಗ ಕೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡುತ್ತಾರೆ ನಮ್ಮ ಗುರುಗಳು ಆಕಾಶದಿಂದ ಉದುರಿದ್ದಾರೆ ನಮ್ಮ ಗುರುಗಳು ಭೂಮಿಯಿಂದ ಈಗ ತಾನೆ ಹುಟ್ಟಿದ್ರು ಒಂದು ರೀತಿ ವೈಭವೀಕರಿಸಿ ಏನಾಗಿದೆ ಯೋಗವನ್ನ ಒಗ್ಗೂಡಿಸು ಕೂಡಿಸು ಬಂಧಿಸು ಸೇರಿಸು ನೊಗಕ್ಕೆ ಕಟ್ಟು ಚಿತ್ತವನ್ನ ಕೇಂದ್ರೀಕೃತಗೊಳಿಸು ಅಂದರೆ ಯೋಗಕ್ಕೆ ಹೋಗುವುದು ತನು ಮನ ಆತ್ಮ ಶುದ್ಧೀಕರಣಕ್ಕಾಗಿ ಎಲ್ಲಾ ವಿಧವಾದಂತ ಕೂಡಿಕೆ ಅದಂದ್ರೆ ಒಂದು ಕಮಲದ ಹೂವು ಹೇಗೆ ಅರಳಿ ತನ್ನ ಬುಡದಿಂದ ಹೇಗೆ ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೋ ಅದೇ ಯೋಗ ಅದೇ ಪವಿತ್ರವಾದ ಯೋಗ ಅಂದರೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಎಲ್ಲಾ ಬಗೆಗಿನ ಎಲ್ಲಾ ಊರುಗಳಿಗೆ ಹೋದಂತ ಬಸ್ಗಳೆಲ್ಲ ಹೇಗೆ ಬಂದು ಬಸ್ ಸ್ಟ್ಯಾಂಡ್ಗೆ ನಿಲ್ತವೋ ಅದೇ ಸತ್ಯವೇ ಹೊರತು ಅದು ಯೋಗ ಅಂದರೆ ಕೂಡಿಸುವುದು ಯೋಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಬ್ಬ ಯೋಗ ಗುರುಗಳು ಕಂಡ್ರೆ ಇನ್ನೊಬ್ಬ ಅಸೂಯೆ ಪಡ್ತಕ್ಕಂಥದ್ದು ಒಂದು ರೀತಿ ಅಹಂಕಾರ ಪಡ್ತಕ್ಕಂಥದ್ದು ಮತ್ತೆ ನನಗಿಂತಲೂ ಅನುಭವ ಇದೆಯಾ ನನಗಿಂತಲೂ ಗೊತ್ತಾ ಅನ್ನುವಂತ ಹೊಂದಾಣಿಕೆ ಇಲ್ಲದಿರುವಿಕೆ ಮತ್ತೆ ಶಿಷ್ಯರಲ್ಲಿ ಅದು ಸರಿಯಿಲ್ಲ ಅವ್ರು ಮಾಡ್ತಾರೆ ಸರಿಯಿಲ್ಲ ಇವ್ರು ಮಾಡ್ತಾರೆ ಸರಿಯಿಲ್ಲ ಅಂತೇಳಿ ತಪ್ಪು ತಪ್ಪು ಮಾಹಿತಿ ಕೊಡ್ತಾ ಇರತಕ್ಕಂಥದ್ದು ಏನಾಗ್ತಾ ಇದೆ ಅಂದ್ರೆ ಜನಗಳಿಗೆ ಒಂದು ರೀತಿ ದುಡ್ಡು ಕೊಟ್ಟು ಯೋಗ ಕಲಿತಾ ಇದ್ದಾರೆ ಹಣ ಕೊಡುವುದಕ್ಕೇನು ಕೊರತೆ ಇಲ್ಲ ಶಿಕ್ಷಣ ಒಂದು ರೀತಿ ನಮಗೆ ಬೇಕಾದಂತ ಯೋಗದ ಶಿಕ್ಷಣ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನೋದು ಜನಗಳಲ್ಲಿ ಇರತಕ್ಕಂಥ ಅಪವಾದ ಹಲೋ ಹಾ ನಮಸ್ತೆ ಸರ್ ತಮ್ಮ ಹೆಸರು ಲೋಕೇಶ್ ಹಲೋ ಲೋಕೇಶ್ ಲೋಕೇಶ್ ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ಮಂಡ್ಯ ಹೌದಾ ಸರ್ ಗುರುಜಿ ಇದ್ದಾರೆ ಅವರ ಜೊತೆ ಮಾತನಾಡಿ ಸರ್ ಲೋಕೇಶ್ ಅವರೇ ಸ್ವಲ್ಪ ಎತ್ತರವಾದ ಧ್ವನಿಯಲ್ಲಿ ಮಾತನಾಡಿ ಏನು ನಿಮ್ಮ ಸಮಸ್ಯೆ ಯಾವ ಪ್ರಶ್ನೆ ಬ್ರಾಹ್ಮಿ ಮುಹೂರ್ತ ಅಂದ್ರೇನು ಆ ಸಮಯದಲ್ಲಿ ಏನೇನು ಮಾಡಿದ್ರೆ ಏನೇನು ಉಪಯೋಗ ಇರುತ್ತೆ ಅಂತ ಬಹಳ ಒಳ್ಳೆ ಪ್ರಶ್ನೆ ಯೋಗದ ವಿಷಯ ಅಲ್ಲ ಇದು ಈಗ ತಾಳಿ ಕಟ್ಟಿಸಲಿಕ್ಕೆ ಮುಹೂರ್ತ ಹಾಕೊಡ್ತಾರಲ್ಲ ಅವ್ರಿಗಿರೋ ಪ್ರಶ್ನೆ ಇದು ಆದರೂ ನಿಮ್ಗೇನ ಕುತೂಹಲ ಇದೆ ನನಗೆ ಗೊತ್ತಿಲ್ಲ ಯಾವ್ರಂತ ಹೇಳಿದ್ರು ಇವರು ಮಂಡ್ಯ ಮಂಡ್ಯನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಈ ಬಹುತೇಕ ಜ್ಯೋತಿಷಿಗಳಿಗೂ ಕೂಡ ಬಹುತೇಕ ಜನರಿಗೆ ಇದು ಗೊತ್ತಿಲ್ಲ ಮತ್ತೆ ಈ ಬ್ರಾಹ್ಮಿ ಮುಹೂರ್ತ ಅಂತ ಹಾಕ್ಸ್ಕೊ ಬರ್ತಾರೆ ಅದು ಬ್ರಾಹ್ಮಿ ಮುಹೂರ್ತ ಆಗಿರುವುದಿಲ್ಲ ಹಾಗಾಗಿ ಕೆಲವರು ಬ್ರಾಹ್ಮಿ ಮುಹೂರ್ತ ಯಾವುದು ಅಂತ ಅಂದ್ರೆ ಹೇಳಲಿಕ್ಕೆ ಕಷ್ಟವಾಗಿದೆ ನಾವು ನಮ್ಮ ನೆರಳು ಬಹುತೇಕ ಅಭಿಜಿನ್ ಲಗ್ನ ಆಗ್ಬೋದು ಅದಕ್ಕೂ ಅಷ್ಟೇ ಮತ್ತೆ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಯಾವುದು ಮೂರರಿಂದ ಆರು ಗಂಟೆ ಒಳಗಡೆ ಇರುತ್ತೋ ಅದೆಲ್ಲವೂ ಶುಭವಾದಂತ ಬ್ರಾಹ್ಮಿ ಮುಹೂರ್ತ ಎಲ್ಲಿ ಸಿದ್ಧಿ ಆಗ್ತದೋ ಅಂದರೆ ಇದು ಕೃತಯುಗಕ್ಕೆ ಹೋಗುತ್ತೆ ಒಂದು ದಿನ 24 ಗಂಟೆ ಟೈಮು 24 ಗಂಟೆ ಟೈಮ್ನ 4 ಯುಗಗಳಿದೆ 4 ಭಾಗ ಮಾಡಿದ್ರೆ 6-6 ಗಂಟೆ ಆಗುತ್ತೆ ಅದು ಕೃತಯುಗ ಅನ್ನೋದು ಸತ್ಯಯುಗ ಆಗಿರುತ್ತೆ ಆ ಸತ್ಯಯುಗ ಉಡುವಂಥದ್ದು ಯಾವಾಗ ಅಂದರೆ ಬೆಳಗ್ಗೆ 3 ಗಂಟೆಯಿಂದ 9 ಗಂಟೆ ತನಕ ಬೆಳಗ್ಗೆ 3 ರಿಂದ 6 ಅಂದರೆ ಆ ತ್ರೇತಾಯುಗ ಬರ್ತಕ್ಕಂಥದ್ದು 6 ರಿಂದ 9 ದ್ವಾಪರ ಯುಗ ಬರ್ತಕ್ಕಂಥದ್ದು 9 ರಿಂದ 3 ಗಂಟೆ ತನಕ ಹಾಗೆ ಸಂಜೆ 6 ಗಂಟೆ 6 ಗಂಟೆ ಚೇಂಜ್ ಆಗ್ತಾ ಹೋಗ್ತಕ್ಕಂಥದ್ದು ಹಾಗೆ ಒಂದೊಂದು ಕೂಡ ಚೇಂಜ್ ಆಗ್ತದೆ ಆದರೆ ಬೆಳಗ್ಗೆ 3 ರಿಂದ 6 ಗಂಟೆ ತನಕ ನಾವು ಯಾವುದೇ ಕೆಲಸವನ್ನು ಯಾರನ್ನೂ ಕೇಳದಂತೆ ನಾವು ಎಲ್ಲವನ್ನೂ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಏನೇನು ನಾವು ಸಂಕಲ್ಪ ಮಾಡ್ಕೋತೀವಿ ಏನೇನು ಇಷ್ಟಾರ್ಥಗಳನ್ನು ಅಂದರೆ ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಪರಮ ಸಿದ್ಧಿಗಳನ್ನು ಪಡೀಲಿಕ್ಕೆ ಈ 3 ರಿಂದ 6 ಬ್ರಾಹ್ಮಿ ಮುಹೂರ್ತವಾಗುತ್ತದೆ ಅದು ಒಳ್ಳೆ ಟೈಮ್ ಆಗಿರುತ್ತೆ ಅದರಲ್ಲಿ ಎಲ್ಲರೂ ಯೋಗನಾದರೂ ಮಾಡಿ ಧ್ಯಾನನಾದರೂ ಮಾಡಿ ಭಕ್ತಿ ಯೋಗ ಹಠಯೋಗ ಕುಂಡಲಿನಿ ಯೋಗ ನಾನಾ ಯೋಗ ಕೈವಲ್ಯ ಯೋಗ ಮತ್ತು ಲಿಂಗಾಂಗ ಯೋಗ ಇಷ್ಟಲಿಂಗ ಯೋಗ ಪ್ರಾಣಲಿಂಗ ಯೋಗ ಇದನ್ನು ಮಾಡಿ ಸಿದ್ಧಿಸ್ಕೋಬೋದು ಒಳ್ಳೆಯದಾಗಲಿ ತಮಗೆ ಗುರುಜಿ ಇವಾಗ ನೀವು ವೀಕ್ಷಕರಿಗೆ ಆಸನಗಳ ಬಗ್ಗೆ ತಿಳಿಸ್ತಾ ಇದ್ರಿ ಆ ಒಂದು ವಿಚಾರವನ್ನು ತಿಳಿಸಿ ಗುರುಜಿ ಬಹುತೇಕ ನಾವು ಆಸನದ ಬಗ್ಗೆ ತಿಳಿಸ್ತಾ ಹೋದ್ರೆ 84 ಲಕ್ಷ ಆಸನಗಳಿದೆ 84 ಲಕ್ಷ ಆಸನಗಳ ಬಗ್ಗೆ ಅಂದರೆ ವಿವರ ಕೊಡೋದಾದರೆ
ಒಂದೊಂದು ಶಿಬಿರಕ್ಕೆ ಹೋದ್ರೆ ಒಂದು 5 ಆಸನ 6 ಆಸನಗಳು ಕಲಿಸ್ತಕ್ಕಂಥದ್ದು, ಅದನ್ನೇ 5 ಆಸನ ಕಲಿಸ್ತಾರೆ. ಒಂದು ಸಂಸ್ಥೆಗೆ ಹೋದ್ರೆ, ಒಂದು ಯೋಗ ಕೇಂದ್ರಕ್ಕೆ ಹೋದ್ರೆ ಒಂದು 25 ಆಸನ ಕಲಿಸುವಷ್ಟರಲ್ಲೇ ಮಸ್ತ್ ಆಗೋಗ್ತದೆ. ಕೆಲವರು 100 ಆಸನ ಕಲ್ತಿದ್ದವರು ಇದ್ದಾರೆ, ಒಂದು 500 ಆಸನ ಕಲಿತಿರೋರು ಇದ್ದಾರೆ. 84 ಲಕ್ಷ ಆಸನಗಳಲ್ಲಿ ಬಹುತೇಕ ಒಂದು ನಾಯಿ ಹೆಸರಲ್ಲಿ 2 ಆಸನಗಳಿದೆ. ಉರ್ದು ಮುಖ ಸ್ವಾನಾಸನ, ಅಧೋಮುಖ ಸ್ವಾನಾಸನ, ಗೋಮುಖಾಸನ, ವೃಕ್ಷಗಳ ಹೆಸರಲ್ಲಿದೆ, ಪ್ರಾಣಿಗಳ ಹೆಸರಲ್ಲಿದೆ, ಕೀಟಗಳ ಹೆಸರಲ್ಲಿದೆ, ಋಷಿಮುನಿಗಳ ಹೆಸರಲ್ಲಿದೆ, ರಾಜರ ಹೆಸರಲ್ಲಿದೆ. ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳ ಹೆಸರಿನಲ್ಲೂ ಒಂದೊಂದು ಆಸನ ಇದೆ ಎಂದಾಗ ಯಾವ ಆಸನದ ಬಗ್ಗೆ ನಾನು ಪರಿಪೂರ್ಣವಾಗಿ ತಿಳಿಸಲಿಕ್ಕೆ ಆಗುವುದಿಲ್ಲ. ಏನಾಗ್ತದೆ ಅಂದರೆ ನಮಗೊಂದು ಸಮಸ್ಯೆ ಇದೆ, ಆ ಸಮಸ್ಯೆಗಳಿಗೆ ಇಂಥ ಆಸನಗಳನ್ನು ಮಾಡಿಕೊಳ್ಳುವುದರಿಂದ ಶರೀರದ ರಚನೆಗಳಲ್ಲಿ ನಮಗೇನು ನೈಸರ್ಗಿಕವಾದಂಥ ಬಂದಿರುತ್ತೆ ಒಂದು ರಚನೆ, ಆ ರಚನೆಗೆ ವಿರುದ್ಧವಾದಂಥ ಒಂದು ಊತನೋ, ಒಂದು ಹೊಟ್ಟೆ ಉಬ್ರಣೆನೋ, ಅಜೀರ್ಣನೋ, ಮಲಬದ್ಧತೆನೋ, ಗ್ಯಾಸ್ಟ್ರಿಕ್ ಈ ಥರದಾದಾಗ ಅಂಗ ಸಾಧನೆಗಳ ಮೂಲಕ ಆಸನಗಳ ಮೂಲಕವೇ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು. ಅಂದಾಗ ಯಾವ ಆಸನ? ಸೂರ್ಯ ನಮಸ್ಕಾರ 12 ಆಸನಗಳಿದೆ, ಕೆಲವರು 13-14 ಹಾಕಿಬಿಡ್ತಾರೆ, ಕೆಲವರು 8 ಮಾಡ್ತಾರೆ. ಹಾಗಂದಾಗ ಇದು ಸರಿ ಅದು ಸರಿ ಅನ್ನೋಕೆ ಹೋದರೆ ನಮ್ಮ ಗುರುಗಳು ಹೀಗೆ ಹಾಗೆ ಅಂತ ಒಂದು ರೀತಿ ಗೊಂದಲ ಉಂಟಾಯಿತು, ಅದು ಬೇರೆ ವಿಷಯ. ಆದರೆ ಈ ಅಧೋಮುಖ ಸ್ವಾನಾಸನ, ಊರ್ಧ್ವಮುಖ ಸ್ವಾನಾಸನವನ್ನು ಒಂದನ್ನೇ ಬಳಸ್ಕೋಬೇಕು ಸೂರ್ಯ ನಮಸ್ಕಾರದಲ್ಲಿ. ಇದನ್ನೆಲ್ಲ ಸೇರಿದ್ದು ಅಂದರೆ ಹಲವಾರು ಆಸನಗಳು, ಊರ್ಧ್ವಾಸನ ಮೊದಲಿಗೆ, ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ ಬರಬೇಕು ಸೂರ್ಯ ನಮಸ್ಕಾರದ ಮೂರನೇ ಆಸನ. ಇವಾಗ ಕೆಲವರು ಏನು ಮಾಡ್ತಾರೆ, ಶಶಾಂಕಾಸನ ಮತ್ತು ಪಾದಹಸ್ತಾಸನ, ಹೀಗೆ ಬೇರೆ ಬೇರೆ ಹೆಸರು ಹೇಳಿ ನಮ್ಮ ಯೋಗ ಕೇಂದ್ರದಲ್ಲಿ ಹೀಗೆ ಹೇಳ್ಕೊಟ್ರೆ ಹಾಗೆ ಹೇಗೆ ಅಂತೇಳಿ ಗೊಂದಲಕ್ಕೆ ಸಿಗಾಕೋತಾರೆ. ಅಲ್ಲಿ ಮೂರು ಹೆಸರು ಇರ್ತಕ್ಕಂಥದ್ದು ಪಾದಾಂಗುಷ್ಠಾಸನ, ಹಸ್ತಪಾದಾಸನ, ಪರ್ಯಂಗಾಸನ. ಈ ಮೂರು ಕೂಡ ಒಂದೊಂದು ಬೇರೆ ಬೇರೆನೇ, ಹಾಗಾಗಿ ಅಲ್ಲೂ ಕೂಡ ಗೊಂದಲ ಮೂಡಿಸಿಟ್ಬಿಟ್ಟಿದ್ದಾರೆ ಜನಗಳಿಗೆ. ಅಲ್ಲಿ ಹೇಳಿದಾಗ ಏನಾಗ್ತದೆ, ಓಹೋ ಏನೋ ಒಂದು ರೀತಿ ಕಲುಷಿತ ವಾತಾವರಣ ಪ್ರಾರಂಭ ಆಗ್ತದೆ. ಹಾಗಾಗಿ ಆಸನಗಳಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ದೇಹದ ಅಂಗಾಂಗವನ್ನೆಲ್ಲ ಒಂದು ರೀತಿ ಶಿಸ್ತುಬದ್ಧವಾಗಿ ಕಾಪಾಡಿಕೊಳ್ಬೇಕು ಅಂದರೆ ಆಸನ ನೆರವಾಗ್ತದೆ. ಆಸನವನ್ನು ಬಿಟ್ಟು ಒಂದು ರೀತಿ ನಾವೇನು ಮಾಡ್ತಾ ಇದ್ದೀವಿ, ಆಸನಗಳೆಲ್ಲ ಆದಮೇಲೆ ವೃಕ್ಷಾಸನ, ವೀರಾಸನ, ಅರ್ಧ ಪದ್ಮಾಸನ, ಪೂರ್ಣ ಪದ್ಮಾಸನ, ಸಿದ್ಧಾಸನಗಳು, ಇವುಗಳು ಸಾಧನೆಗಿರ್ತಕ್ಕಂಥದ್ದು. ನಾವೇನು ಮಾಡ್ತಾ ಇದ್ದೀವಿ, ತ್ರಿಕೋಣಾಸನ, ವೀರಭದ್ರಾಸನ, ಗುರು ನಮಸ್ಕಾರ, ಸೂರ್ಯ ನಮಸ್ಕಾರ, ಸರ್ವಾಂಗಾಸನ ಮತ್ತು ಶೀರ್ಷಾಸನಗಳು, ಇದರಲ್ಲೆಲ್ಲ ಅಲ್ಲದೆ ಪವನಭುಕ್ತಾಸನ, ಜಠರ ಪರಿವರ್ತನಾಸನಗಳು, ಇವುಗಳನ್ನೆಲ್ಲ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀವಿ, ಪ್ರಾಣಾಯಾಮ ಮಾಡಲಿಕ್ಕೆ ಆರಂಭಿಸ್ತಾ ಇದ್ದೀವಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ ಬಂಧುಗಳೇ, ವಜ್ರಾಸನ, ಭದ್ರಾಸನ, ವೀರಾಸನ, ಅರ್ಧ ಪದ್ಮಾಸನ, ಪೂರ್ಣ ಪದ್ಮಾಸನ, ಸಿದ್ಧಾಸನ ಮತ್ತು ಬದ್ಧ ಕೋಣಾಸನ, ಅದಲ್ಲದೆ ನಾವು ಸುಖಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮುಗಿಸಿದ ನಂತರ ಆಸನಗಳು ಮಾಡಬೇಕು. ಪೀಠ ಬಹಳ ಪರಿಪೂರ್ಣವಾಗಿ ದೇಹವನ್ನು ಆಸನಗಳ ಮೂಲಕ ಕೈವಶ ಮಾಡಿಕೊಂಡು ಅನಂತರ ಪ್ರಾಣಾಯಾಮ, ಪ್ರಾಣಾಯಾಮ ಆದಮೇಲೆ ವ್ಯಾಯಾಮ, ವ್ಯಾಯಾಮಗಳಾದಮೇಲೆ ಇತರೆ ಆಸನಗಳನ್ನು ಮಾಡಬೇಕಾದದ್ದು. ಆದರೆ ಏನಾಗ್ತದೆ, ಒಂದು ರೀತಿ ಶಿಕ್ಷಣದಲ್ಲಿ ಎಲ್ಲೋ ಕೂಡ ನುರಿತ ಗುರುಗಳ ಮಾರ್ಗದರ್ಶನ ಇಲ್ಲದೆ ಕೆಲವೊಂದು ರೀತಿನ ಅಡ್ಡ ಪರಿಣಾಮ ಜನಗಳಿಗಾಗ್ತಾ ಇದೆ. ಕಲಿಸೋರಿಗೆ ಏನಾಗ್ತಾ ಇಲ್ಲ, ಅವ್ರ ಹಣೆ ಬರ ಏನಾದರೂ ಮಾಡ್ಕೊಳ್ಳಿ. ಆದರೆ ಮುಗ್ಧ ಜನ ಇದೇ ಯೋಗ ಅಂತ ಅಂದ್ಕೊಬಿಟ್ಟಿದ್ದಾರೆ, ಅದು ಆಗಬಾರ್ದು ಅನ್ನೋದಾದರೆ ನಾವೇನು ಮಾಡಬೇಕು, ಈ ಕುಳಿತು ಮಾಡುವ ಆಸನಗಳಲ್ಲಿ ಕುಳಿತು ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು. ಆಸನಗಳಾಯಿತು, ಪ್ರಾಣಾಯಾಮ ಅಂದ್ರೇನು, ಸಂಕುಚಿತವಾದಂಥ ಪ್ರಾಣಕ್ಕೆ ಒಂದು ರೀತಿ ಜಾಗೃತಿಯನ್ನು, ಎಚ್ಚರವನ್ನು, ಒಂದು ರೀತಿ ಚೈತನ್ಯವನ್ನು ತುಂಬತಕ್ಕಂಥದ್ದು. ಅಶುದ್ಧವಾದ ಗಾಳಿಯನ್ನು ದೂರ ಮಾಡಿ ಶುದ್ಧವಾದಂಥ ಆಮ್ಲಜನಕವನ್ನು ಪೂರೈಕೆ ಮಾಡಿಕೊಳ್ಳೋದು. ಅಲ್ಲಿ ಪ್ರಾಣಾಯಾಮದಲ್ಲೂ ಕೂಡ ಸಿಕ್ಕಾಬಟ್ಟೆ ಗೊಂದಲ ಮಾಡಿ ಇಟ್ಬಿಟ್ಟಿದ್ದಾರೆ. ವಿಲೋಮ ಅನುಲೋಮ ಪ್ರಾಣಾಯಾಮ ಅಂತ ಇರ್ತಕ್ಕಂಥ ಪ್ರಾಣಾಯಾಮವನ್ನು ಅನುಲೋಮ ವಿಲೋಮ ಅಂತ ಶುರು ಮಾಡಿಕೊಂಡ್ರು. ಅನುಲೋಮ ವಿಲೋಮ ಪ್ರಾಣಾಯಾಮನ ಏನು ಮಾಡ್ತಾ ಇದ್ದಾರೆ ಅಂದರೆ ಎಕ್ಸೇಲ್ ಇನೇಲ್ ಅಂತ, ಮೊದಲು ಉಸಿರು ಬಿಡೋದು, ಅಶುದ್ಧ ಗಾಳಿಯನ್ನು ಹೊರ ಹಾಕಬೇಕು, ಅನಂತರದಿಂದ ಪ್ರಾಣಾಯಾಮ ಆರಂಭಿಸ್ಬೇಕು. ಮೊದಲು ಕೂತ್ಕೊಂಡಿರ್ತಕ್ಕಂಥ ಕ್ಷಣ ಏನು ಮಾಡ್ತಾರೆ, ಕಣ್ಮುಚ್ಚಿ ಇನೇಲ್ ತೆಗೆದುಕೊಳ್ಳಿ, ಉಸಿರನ್ನು ತೆಗೆದುಕೊಳ್ಳಿ ಅಂದಾಗ ಮೊದಲೇ ಗಲೀಜಾದಂಥ ಅಶುದ್ಧವಾದಂಥ ಇಂಗಾಲಕ ಡೈಆಕ್ಸೈಡ್ ಇದೆ. ಹೌದು, ಹಾಗಾಗಿ ನಾವು ಮೊದಲು ಅದನ್ನೆಲ್ಲ ಹೊರ ಹಾಕಿ ಅಶುದ್ಧ ಗಾಳಿಯೆಲ್ಲ ಹೊರ ಹಾಕಿ ಶುದ್ಧವಾಗಿರೋ ಗಾಳಿಯನ್ನು ತೆಗೆದುಕೊಳ್ಬೇಕು. ಮತ್ತೆ ವಿಲೋಮ ಅನುಲೋಮ ಪ್ರಾಣಾಯಾಮ ಅಂತ ಏನ್ ಆಗ್ತಾ ಇದೆ, ಮೂಗಿಡ್ಕೊಂಡು ಹಿಂಗೆ ಹೇಳ್ಕೊಳ್ಳಿ, ಹಿಂಗೆ ಹೇಳ್ಕೊಳ್ಳಿ, ಹಿಂಗೆ ಹೇಳ್ಕೊಳ್ಳಿ ಅಂತ ಒಂದು ರೀತಿ ಕಲುಷಿತ ಆಗಿದೆ. ಆ ಥರ ಆಗಬಾರ್ದು ಅಂದಾಗ
ವಿಲೋಮ ಅನುಲೋಮ ಪ್ರಾಣಾಯಾಮ ನೀವು ಹೀಗೆ ಅದ್ರ ಮಾಡಿಸಿ ಪ್ರಾಣಾಯಾಮ ಆಗ್ತದೆ. ಆದರೆ ಕಪಾಲಭಾತಿ ಪ್ರಾಣಾಯಾಮ ಅಂತ ಬಂದಾಗ ಅದು ಹಠಯೋಗದಲ್ಲಿ ಬರ್ತಕ್ಕಂಥದ್ದು, ಅದನ್ನು ಕೆಲವರು ಮಾಡಲೇಬಾರದು, ಪ್ರೆಗ್ನೆಂಟ್ ಇರೋರು ಮಾಡಬಾರದು ಅಭ್ಯಾಸವನ್ನು. ಇದರಲ್ಲಿ ನಮ್ಮ ಪುಸ್ತಕದಲ್ಲಿ ಸವಿಸ್ತಾರವಾಗಿ ಬರೆದಿದ್ದೇವೆ. ಕಪಾಲಭಾತಿ ಅನ್ನೋ ಕ್ರಿಯೆಯನ್ನು ಬಹುತೇಕ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 4 ಬಾರಿ ನಿಲ್ಲಿಸ್ಕೊಂಡು 100 ಮಾಡಬೇಕು. 100 ಏನಾದರೂ ಹೆಚ್ಚಿಗೆ ಮಾಡ್ತಾ ಇದ್ರೆ ಅವ್ರಿಗೆ ಬಿಪಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಶುಗರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮನಸ್ಸಿನ ಭಾವನೆಗಳೆಲ್ಲ ಉಚ್ಚಿಡ್ದಂಗೆ ಆಗ್ತಾ ಇರುತ್ತೆ, ತಲೆ ಸುತ್ತು ಬರುತ್ತೆ. ಈ ಅಪವಾದಕ್ಕೆ ಹೋಗಬಾರ್ದು ಅಂದರೆ ಕಪಾಲಭಾತಿ ಪ್ರಾಣಾಯಾಮದಿಂದ ಗರ್ಭಕೋಶ ನೂನ್ಯತೆಗೊಳಗಾಗ್ತದೆ. ಅದು ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳು ಕೆಲವರೆಲ್ಲ ದಪ್ಪ ಇರ್ತಾರೆ, ಅಂಥವ್ರು ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತ ಮಾಡಿ ಮಕ್ಕಳಾಗೋಲ್ಲ, ಮೊಟ್ಟೆಗಳೆಲ್ಲ ಹಾಳಾಗೋಗುತ್ತೆ, ಮೊಟ್ಟೆ ಬಿಡುಗಡೆ ಆಗಲ್ಲ. ಇದನ್ನೆಲ್ಲ ತಿಳಿಸ್ಬೇಕಾಗ್ತದೆ. ಹಾಗಾಗಿ ನಾವು ಪಾಸಿಟಿವ್ ಆಗಿ ನಕಾರಾತ್ಮಕವಾದಂಥದ್ದು ಇದೆ, ಸಕಾರಾತ್ಮಕವಾದಂಥದ್ದು ಇದೆ. ಅದಕ್ಕಾಗಿ ಪ್ರಾಣಾಯಾಮಗಳನ್ನು ನಾವೇನಾದರೂ ಬಳಸ್ಕೊಂಡ್ವಿ ಅಂದರೆ ಬಹುತೇಕ ಅದರಲ್ಲಿ ದೇಹದ ಮತ್ತು ಪ್ರಾಣಶಕ್ತಿನ ಅನ್ನ ಆಹಾರಗಳನ್ನೇ ತ್ಯಜಿಸಿ ಬರೀ ಗಾಳಿಯನ್ನು ಕುಡದೆ ತಿಂಗಳಾನುಗಟ್ಟಲೆ ಇರತಕ್ಕಂಥ ಚೈತನ್ಯವನ್ನು ಪ್ರಾಣಾಯಾಮದಲ್ಲಿ ಬಳಸ್ಕೊಳ್ಬೋದು. ಇನ್ನು ಹೋದಾಗ ಪ್ರತ್ಯಾಹಾರ, ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಏನು? ಯೋಗಿಗಳಾದವರಿಗೆ, ಯೋಗ ಮಾಡುವವನಿಗೆ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಇರತಕ್ಕಂಥದ್ದು ಪ್ರತ್ಯಾಹಾರ. ಆದ್ಮೇಲೆ ಇದ್ರ ಬಗ್ಗೆ ಹೇಳೋಕೋದ್ರೆ 4-5 ಸಂಚಿಕೆ ಬೇಕಾಗ್ತದೆ, ಅದಕ್ಕಾಗಿ ಬೇಗ ಬೇಗ ಮುಗಿಸ್ಬಿಡ್ತೇನೆ. ಪ್ರತ್ಯಾಹಾರ ಆದ್ಮೇಲೆ ಧಾರಣ. ಧಾರಣ ಅಂದ್ರೇನು? ನನ್ನದಲ್ಲದನ್ನ ತ್ಯಜಿಸಿ ಶುದ್ಧವಾಗಿರೋದನ್ನ ಅಭ್ಯಂದ ಕೋಟೆ ತರ ವಜ್ರಕಾಯವಾದಂಥ ದೇಹವನ್ನ ಸುರಕ್ಷೆ ಮಾಡುವ ರೀತಿಯಲ್ಲಿ ಧರಿಸುವುದು ಅಂತ ಅರ್ಥ. ಗುರುಜಿ ಕರೆ ಬರ್ತಾ ಇದೆ, ಕರೆ ಸ್ವೀಕರಿಸ್ಬಿಡೋಣ. ಹಲೋ 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 ನಮಸ್ತೆ ಮಾ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿ ಮಾ. ದೀಕ್ಷಿತ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ ಸಮಸ್ಯೆ ಏನಿದ್ರು ಗುರುಜಿ ಇದಾರೆ, ಅವ್ರ ಜೊತೆ ಮಾತನಾಡಿ ಮಾ. ನನ್ನ ತಂಗಿ ಇದ್ದಾಳೆ, ಅವ್ರಿಗೆ ಮುಖ ತುಂಬಾ ನರ್ವೆ ಆಗುತ್ತೆ, ತುಂಬಾ ನರ್ವೆ ಆಗ್ತಿದೆ. ಅದು ಯಾವುದೇ ಕ್ರೀಮ್ ಹಾಕೋದನ್ನ ಹೋಗ್ತಾ ಇಲ್ಲ, ಮತ್ತೆ ಕೂದಲು ಕೂಡ ತುಂಬಾ ಎದುರುತ್ತಿದೆ. ಕೂದಲು ಉದುರ್ತಾ ಇದೆ, ನೆಗಡಿ ಇದೆ, ಕಫ ಇದೆ. ಹೌದಾ? ಹೌದು. ಯಾವ ಮುಖದಲ್ಲಿ ಮಡವೆ ಏನೋ ಇದೆಯಂತೆ ಗುರುಜಿ. ಯಾವ ಊರಮ್ಮ ತಮ್ಮದು? ಮಂಡ್ಯ. ಯೋಚನೆ ಮಾಡ್ತಿದ್ರ, ತುಂಬಾ ಯೋಚನೆ ಮಾಡ್ತಿದ್ರ, ಈ ಕಡೆ ಲಿಗ ಕೊಡಿ. ನಿಮಗೆ ನೆಗಡಿ, ಕೆಮ್ಮು, ಕಫ ಇದ್ರೆ ವಾಮ ಭಸ್ತ್ರಿಕ ಪ್ರಾಣಾಯಾಮ, ದಕ್ಷಿಣ ಭಸ್ತ್ರಿಕ ಪ್ರಾಣಾಯಾಮ, ಸಹಿತ ಭಸ್ತ್ರಿಕ ಪ್ರಾಣಾಯಾಮ ಮಾಡುವುದರಿಂದನೇ ಮೂಗೆಲ್ಲ ಸ್ವಚ್ಛ ಆಗ್ತದೆ, ಜೊತೆಗೆ ಶ್ವಾಸಕೋಶ ಗಟ್ಟಿ ಆಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಶ್ವಾಸಕೋಶದಲ್ಲಿರುವಂಥ ಸೋಂಕು ರೋಗಗಳೆಲ್ಲ ಹೋಗ್ತದೆ. ನಿಮ್ಮ ಶ್ವಾಸಕೋಶಕ್ಕೆ ಚೈತನ್ಯ ಬಂದು ಒಂದು ರೀತಿ ದೀರ್ಘಾಯಸ್ಸು ಕೂಡ ಬರುತ್ತೆ ಈ ಪ್ರಾಣಾಯಾಮ ಮಾಡಿಕೊಳ್ಳೋದ್ರಿಂದ. ಮೂಗಿನ ನಳ ಮೊನ್ನೆ ಯಾರೋ ಡಾಕ್ಟರ್ಲಿ ತೋರಿಸ್ಕೊಂಡು ಬರ್ತಾರೆ, ಅವ್ರು ಹೇಳ್ತಾರೆ ಡಾಕ್ಟ್ರು ಮೂಗು ಸೊಟ್ಟ ಹಾಕ್ಬಿಟ್ಟಿದೆ, ಮೂಗಿನ ಮೂಳೆ ಬೆಳೆದ್ಬಿಟ್ಟಿದೆ, ಹಾಗಾಗಿ ನಿಮ್ಗೆ ಮೂಗನ್ನ ಆಪರೇಷನ್ನೇ ಮಾಡಬೇಕು ಅಂತ. ಅದಕ್ಕೆ ನಾವು ಹೇಗ್ರಿ ಸಾಧ್ಯ ಇದು ಅಂತೇಳಿ ಆ ಕೆಮ್ ದೊಡ್ಡಿಯವರವರು ಅವರಿಗೆ ಸೂತ್ರನೇತಿ ಜಲನೇತಿಯನ್ನು ಅಭ್ಯಾಸ ಮಾಡಿ ಕಳಿಸಿದ್ದೇವೆ. ಅವರು ಒಂದು ವಾರದಲ್ಲಿ ಚೆನ್ನಾಗಾಗ್ಬಿಟ್ಟು ಡಾಕ್ಟರ್ನ ಹೋಗಿ ಪ್ರಶ್ನೆ ಮಾಡಿದ್ದಾರೆ, ಯಾತಕ್ಕೆ ಈ ಥರ ಮಾಡಿದರೆ ಹಾಗೆ ಅಂತ ಒಂದು ರೀತಿ ಜಗಳನೆ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ. ಚೆನ್ನಾಗಾಗ್ಬೋದು, ಜಲನೇತಿ ಸೂತ್ರನೀತಿ ನಂಬರ್ 1. ಅದಾದ್ಮೇಲೆ ಆ ವಾಮ ಭಸ್ತ್ರಿಕ ಪ್ರಾಣಾಯಾಮ, ದಕ್ಷಿಣ ಭಸ್ತ್ರಿಕ ಪ್ರಾಣಾಯಾಮ, ಸಹಿತ ಭಸ್ತ್ರಿಕ ಪ್ರಾಣಾಯಾಮ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಅಕಸ್ಮಾತ್ ತುಂಬಾ ಶೀತ ಇದೆ ಅಂದ್ರೆ, ನೆಗಡಿ ಸಿಂಬಳ ಬರ್ತಾ ಇದೆ ಅಂದ್ರೆ, ಗರ್ಕೆ ಹುಲ್ಲಿನ ರಸವನ್ನ 4-4 ಡ್ರಾಪ್ಸ್ ಮೂಗಿಗೆ ಹಾಕೊಳ್ತಕ್ಕಂಥದ್ದು, ಅದು ನಿಮಗೆ ಸುಲಭವಾಗಿ ಆಗ್ತದೆ, ತಲೆನೋವು ಹೋಗ್ತದೆ. ಇದು ಬಹುತೇಕ ಪಿತ್ತ ವಿಕಾರದಿಂದ ನಿಮಗೆ ತಲೆ ಕೂದಲು ಉದುರ್ತಕ್ಕಂಥದ್ದು. ನೀರನ್ನ ಕಡಿಮೆ ಕುಡಿದ್ರೆ ಪಿತ್ತ ವಿಕಾರ ಜಾಸ್ತಿ ಆಗ್ತದೆ, ಮಡುವೆನೂ ಜಾಸ್ತಿ ಬರುತ್ತೆ, ಕೂದಲು ಜಾಸ್ತಿ ಉದುರುತ್ತೆ. ನಿಮಗೆ ಹಲವಾರು ಥರದ ಮಾಹಿತಿ ಕೊಡ್ಬೋದು. ಈಗ ಯೋಗದ ಸಮಯ ಆದ್ದರಿಂದ ಯೋಗವನ್ನು ನೀವು ಅಳವಡಿಸ್ಕೊಳ್ಳಿ. ಯೋಗದಿಂದನೇ ಎಲ್ಲವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನೀರನ್ನು ಜಾಸ್ತಿ ಕುಡಿರಿ, ಮಜ್ಜಿಗೆ ಕುಡಿರಮ್ಮ, ಒಳ್ಳೆಯದಾಗಲಿ ತಮಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ದೀಕ್ಷಿತ ಅವರೇ. ಗುರುಜಿಗ ಆಸನಗಳ ಬಗ್ಗೆ ಹೇಳ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ. ಆಸನ ಪ್ರಾಣಾಯಾಮಗಳಾಗಿದೆ, ಪ್ರಾಣಾಯಾಮ ಪ್ರತ್ಯಾಹಾರ ಆಗಿದೆ, ಧಾರಣ ಅಂದ್ರೆ ಧರಿಸುವುದು ಅಂತ. ಅಂದ್ರೆ ನಮ್ಮ ಏನಾಗ್ತದೆ ಅಂದ್ರೆ ವಾತಾವರಣಗಳು, ಈಗ ಒಂದು ಮರದ ತೊಗಟೆ ಇರುತ್ತೆ, ಇದೊಂದು ದೇಹ ಮರದ ರೀತಿಯಲ್ಲಿ ವೃಕ್ಷ ಯೋಗ ಅಂತ ಅನ್ಕೊಳ್ಳಿ. ಈ ದೇಹಕ್ಕೆ ತೊಗಟೆ ಬಹಳಷ್ಟು ಮುಖ್ಯ. ಆ ರೀತಿ ನಮ್ಮ ಈ ಕಾಂತಿಯನ್ನ ಹೆಚ್ಚಿಸುವುದಕ್ಕೆ ಚರ್ಮ ಹೇಗೆ ಎಲ್ಲ ಒದುಕೆ ಮಾಡಿಕೊಂಡಿದೆಯೋ, ಒಳಗಡೆ ಏನೇನು ಅಂಗಗಳಿದೆಯೋ ಅದನ್ನೆಲ್ಲ ಅಭ್ಯಂತ ಕೋಟೆ ತರ ಒಳಗಡೆ ಬಚ್ಚಿಟ್ಕೊಂಡಿದ್ದಿಲ್ಲ ಹಾಗೆ ಧರಿಸುವಂಥದ್ದು. ಇದರ ಬಗ್ಗೆ ಇನ್ನಷ್ಟು ಬೇರೆ ಬೇರೆ ವಿವರಗಳನ್ನು ಕೊಡಬೇಕು. ಹಾಗಾಗಿ ಒಂದೊಂದು ವಿಷಯವನ್ನ ಒಂದೊಂದು ಪರಿಪೂರ್ಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಈ ಧಾರಣೆ ಅನ್ನೋದು ಧರಿಸುವುದಾದರೆ ನಂತರದಲ್ಲಿ ಬರ್ತಕ್ಕಂಥದ್ದೇ ಧ್ಯಾನ.
ನಮ್ಮಲ್ಲಿ ನಾನು ಸಾಕಷ್ಟು ಕಡೆ ಹೋಗಿದ್ದೇವೆ, ಒಂದು ರೀತಿ ಹಳ್ಳಿ ರೈತನ ತರ ಕಾಣೋದ್ರಿಂದ ನಾವು ಒಂದು ಕಡೆ ಹೋಗಿ ಕೂತ್ಕೊಂಡು ಗುರುಗಳೇ ನೀವೇನ್ ಮಾಡ್ಕೊಂಡಿದ್ದೀರ ಅಂತ ನಮ್ಮನ್ನು ಕೇಳ್ತಾರೆ. ಹಾಗೆ ಅಂತ ನಾವು ಯೋಗ ಕಲಿಸ್ತಾ ಇದ್ದೀವಿ ಅಥವಾ ಯೋಗ ಪಂಡಿತರು ಆಯುರ್ವೇದ ಪಂಡಿತರು ಇದನ್ನೆಲ್ಲ ಹೇಳದೇನೆ ವ್ಯವಸಾಯ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ತಮ್ಮದು ಗುರುಗಳೇ ತಾವು ಪರಿಚಯವಾಗಿರುತ್ತೆ ಧ್ಯಾನ ಮಾಡಿ ಅಂತ. ಧ್ಯಾನ ಯಾರೂ ಮಾಡೋಕ್ಕಾಗಲ್ಲ. ಮತ್ತೆ ನಾವೇನಾದರೂ ಕೇಳಿದಾಗ ಯಾರನ್ನಾದರೂ ನೀವೇನು ಮಾಡ್ತೀರಂದ್ರೆ ನಾನು ಮೆಡಿಟೇಷನ್ ಕ್ಲಾಸ್ ತಗೋತೀನಿ ಅಂತ. ನೋಡಿ, ತಪಸ್ಸು ಹೋಗಿ ಧ್ಯಾನ ಹೋಗಿ ಅದೇನಾಯಿತು, ಮೆಡಿಟೇಷನ್ ಆಗೋಯ್ತು. ಮತ್ತೆ ಜೊತೆಗೆ ಏನಾಗ್ತಾ ಇದೆ ಅಂದರೆ ಇದನ್ನು ದೊಡ್ಡ ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ. ಇದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ ಅಂತ. ಕುಂಡಲಿನಿ ಬಗ್ಗೆ ಕೆಲವೇ ಕೆಲವು ಪದಗಳೇ ಗೊತ್ತಿರ್ತಕ್ಕಂಥವರೆಲ್ಲ ಕುಂಡಲ್ ಈ ಶಕ್ತಿನ ನಾನು ಸಾಕ್ಷಾತ್ಕಾರ ಮಾಡ್ಕೊಬಿಟ್ಟಿದ್ದೀನಿ ಧ್ಯಾನದ ಮೂಲಕ ಅಂತ ಹೇಳ್ತಕ್ಕಂಥದ್ದು. ಧ್ಯಾನವೇ ಸಿದ್ಧಿ ಆಗುವುದಿಲ್ಲ. ಒಂದು ಮಾತಿದೆ ನಾನು ಎಲ್ಲ ಕಡೆ ಹೇಳ್ತಕ್ಕಂಥದ್ದು ಏನಂದರೆ, ಮೊದಲು ಜ್ಞಾನ, ಜ್ಞಾನ ನೆಟ್ಗಿದ್ರೆ ನಿಮ್ಮದು ಧ್ಯಾನ, ಧ್ಯಾನ ನೆಟ್ಗಾದರೆ ಜ್ಞಾನ, ಜ್ಞಾನ ಸಿದ್ಧಿಸಿದ್ರೆ ಪರಮಜ್ಞಾನ ಸುಜ್ಞಾನ, ಅಲ್ಲಿಂದ ಅಜ್ಞಾನಗಳೆಲ್ಲ ದಮನ ಆಗ್ತದೆ. ಮೊದಲೇ ಜ್ಞಾನ ನೆಟ್ಗಿಲ್ಲ ನಮಗೆ, ಅಂದಾಗ ಧ್ಯಾನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಧ್ಯಾನ ಮಾಡುವುದಲ್ಲ ಅದು, ಧ್ಯಾನವನ್ನು ಅನುಭವಿಸುವುದು. ಅನುಭವಿಸ್ತಾ ಅನುಭವಿಸ್ತಾ ಪಕ್ವತೆ ಆಗ್ತಾ ಬರುತ್ತೆ. ಒಂದು ತೆಂಗಿನ ಮರದಲ್ಲಿ ಎಳನೀರು ಕುರುಬೇತರ ನಿಂತರ ಎಳಸು, ಅದಾದ್ಮೇಲೆ ಎಳನೀರು ಅಂತ, ಅದಾದ್ಮೇಲೆ ಗೋರ್ ಗಂಜಿ, ಅದಾದ್ಮೇಲೆ ದೋಸೆಕಾಯಿ, ಪಕ್ವತೆ ಆದ್ಮೇಲೆ ತಳ್ಳು ಅಂತ ಕರೀತಾರೆ. ಬಲ್ಕಾಯಿ ಕೆಳಗಡೆ ಬಿದ್ದು ಹೋಗ್ತದೆ, ಕೆಳಗಡೆ ಬಿದ್ದರೂ ಸಹ ನೀರಿರುತ್ತೆ, ಅದು ಇನ್ನೂ ಪ್ರಾಣಾಯಾಮದಲ್ಲೇ ಇದೆ ಅಂತ, ಪ್ರಾಣ ಇದೆ ಅಂತ. ಅಂದ್ರೆ ಇನ್ನೂ ಈ ಪಕ್ವತೆಗೆ ಬಂದಿಲ್ಲ ಅಂತ. ಆ ಯಾವಾಗ ಕರಟ ಇರುತ್ತಲ್ಲ ಗಿಟ್ಟಿಗೆ, ಅದ ಕರಟ ಕಚ್ಕೊಂಡಿರುತ್ತಲ್ಲ, ನೀರೆಲ್ಲ ಸುಂಡಗಿ ಒಳಗಡೆನೆ ಹೇಗೆ ಪಕ್ವತೆ ಆಗ್ತದ ಅದು ಕೊಬ್ಬರಿ ತರ, ಆ ಕೊಬ್ಬರಿಯೇ ಧ್ಯಾನ. ಅಂದ್ರೆ ಈ ಭವಬಂಧನಗಳಿಂದ ಬಿಡುಗಡೆ ಹೊಂದಬೇಕು ಅಂತ ಅರ್ಥ ಯೋಗದಲ್ಲಿ ಇರ್ತಕ್ಕಂಥದ್ದು. ಏನಂದ್ರೆ ಅಟ್ಯಾಚ್, ನಮಗೆ ಹೆಂಡತಿ ಮಕ್ಕಳು ಬಂಧನಗಳು ಜಮೀನು ಮತ್ತೆ ಹೀಗೆ ಬಿಲ್ಡಿಂಗು ಹೀಗೆ ಹಲವಾರು ತರದ ವ್ಯಾಮೋಹ ಇರತಕ್ಕಂಥದ್ದು ಏನಾಗ್ತದೆ, ಹಾಗೆ ಕಚ್ಕೊಂಡಿರ್ತೀವಿ ಎಲ್ಲವನ್ನು, ಅದು ಕಾಯ್ತಾರ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇಳಿಗೆ ಮಣೆ ಸರಗೆ ಮಣೆ ಅಂತೀವಲ್ಲ ಸರಮಣೆ ಅಂತ, ಅದರಲ್ಲೇ ತುರಿಬೇಕು, ಅದನ್ನ ಬಿಡಿಸಕ್ ಆಗದೇ ಇಲ್ಲ ಅದು, ಇಲ್ಲ ಚಾಕು ತಗ್ಗೆ ಎಡಿಬೇಕು. ಅಂದ್ರೆ ಭವಬಂಧನಗಳಲ್ಲಿ ಕಚ್ಕೊಂಡಿದೆ ಅಂತ ಅರ್ಥ ಅದು. ಹಾಗಾಗಿ ಇದು ಧ್ಯಾನ. ಧ್ಯಾನ ಅಂದ್ರೆ ಮನಸ್ಸನ್ನ ಒಗ್ಗೂಡಿಸುವಿಕೆ. ಮನಸ್ಸಿನಲ್ಲಿ ನಾವು ಒಂದನ್ನೇ ಇಟ್ಕೊಂಡು, ಮಂತ್ರ ಆಗ್ಬೋದು ಅಥವಾ ಓಂಕಾರ ಆಗ್ಬೋದು, ಗಾಯತ್ರಿ ಮಂತ್ರ, ಮಂತ್ರ ಯೋಗದಲ್ಲಿ ಮನಸ್ಸನ್ನ ಏಕಾಗ್ರತೆ ಗಳಿಸುವಂಥದ್ದು. ಅಂದ್ರೆ ಯಾರನ್ನಾದರೂ ಒಬ್ಬನನ್ನ ಕುರಿತು ಧ್ಯಾನಿಸುವುದು ಅಂತ ಅರ್ಥ. ಧ್ಯಾನದಲ್ಲಿ ಸಿದ್ಧಿ ಆದ್ಮೇಲೆ ನಾವು ಒಂದು ಸಾಹಿತ್ಯ ಪ್ರಜ್ಞೆ, ಒಂದು ಭಾಷಾ ಪ್ರಜ್ಞೆ, ಮತ್ತೊಂದು ನೋಡುವ ದೃಷ್ಟಿಯಲ್ಲೇ ಒಂದು ಕಲ್ಮಶ ರಹಿತವಾದಂತ ಮನಸ್ಸು ಉತ್ಪತ್ತಿ ಆಗ್ತದೆ. ಅದೇ ನಿಜವಾದ ಯೋಗ. ಅದು ಧ್ಯಾನ ಸಿದ್ಧಿಸಿದ ಮೇಲೆ ಅದೇ ಸಮಾಧಿ. ಸಮಾಧಿ ಅಂದ್ರೆ ಏನರ್ಥ ಅಂದ್ರೆ, ಈ ಧ್ಯಾನದಿಂದ ಪಕ್ವತೆ ಆಯ್ತು ಕೊಬ್ಬರಿ, ಕೊಬ್ಬರಿ ಪಕ್ವತೆ ಆದ್ಮೇಲೆ ಸಮಾಧಿ ಅಂದ್ರೆ ಊತ ಹಾಕುದಂತಲ್ಲ, ಗೋರಿ ಮಾಡೋದಂತಲ್ಲ, ಸಮಾಧಿ ಅಂದ್ರೆ ಮನುಷ್ಯ ಪರಿಪಕ್ವತೆ ಆದ ಅಂತಲ್ಲ, ಅಲ್ಲಿಗೆ ಸಿದ್ಧಿ ಪರಮ ಸಿದ್ಧಿಗಳನ್ನು ಪಡ್ಕೊಂಡ ಅಂತ. ಅಲ್ಲಿಗೆ ಏನಂದ್ರೆ ಅದರ ಅರ್ಥ, ಮೂಲ ಒಂದು ಕೊಬ್ಬರಿಯಲ್ಲಿ ಗಾಣಕ್ಕಾಗಿ ಎಣ್ಣೆಯನ್ನ ಹಿಂಡ್ತೀವಲ್ಲ, ಆ ಎಣ್ಣೆಯನ್ನ ತೆಗೆದು ದೀಪ ಹಚ್ತೀವಲ್ಲ, ಆ ಬೆಳಕನ್ನು ಕೊಡುವಲ್ಲ, ಆ ಬೆಳಕಿನ ಈ ಕತ್ತಲೆಯನ್ನ ಹೋಗನಾಡಿಸಿ ಪರಿಪೂರ್ಣವಾದ ಬೆಳಕಲ್ಲಿ ಬರುತ್ತೋ ಅದೇ ಸಮಾಧಿ. ಅಂದರೆ ನಾವು ಯಾರೊಂದಿಗೂ ಕೆಡಕನ್ನು ಬಯಸದೆ, ಯಾವ ಜೀವರಾಶಿಗೂ ಅನ್ಯಾಯವನ್ನು ಮಾಡದೆ, ನನ್ನದಲ್ಲದನ್ನು ಒಪ್ಪಿಕೊಳ್ಳದೆ ನಾನು ಸ್ವತಃ ಭಗವಂತ, ನಾನು ನಶ್ವರ, ದೇಹ ನನ್ನದಲ್ಲ, ಪ್ರಾಣ ನನ್ನದಲ್ಲ, ಆತನಿರುವ ತನಕ ಇದು ಜಾತ ಮನೆ, ಆತನೋದ ಮೇಲೆ ನಾತ ಮನೆ, ಈ ನಾತ ಮನೆಯನ್ನು ಯಾವಾಗ ನಾನು ಬಿಟ್ಟು ಹೋಗಲಿ, ಈ ಬಾಡಿಗೆಗೆ ಬಂದಿದ್ದೀನಿ ನಾನು, ಹೋಗ್ಬೇಕು. ಯಾರು ಅವನು ಈ ಪ್ರಾಣವನ್ನು ಪರಮಾತ್ಮನಲ್ಲಿ ಸೇರಿಸುವುದು ಹೇಗೆ ಅಂದ್ರೆ ಅದು ಅರ್ಥವನ್ನು ಕೊಡ್ತಕ್ಕಂಥದ್ದು ಯೋಗ. ಯೋಗ ಏನ್ ಮಾಡಿದ್ದೆ, ಈಗ ಫ್ಯಾಷನ್ ಒಂದು ಮ್ಯಾಟ್, ನಾವೆಲ್ಲ ಏನ್ ಮಾಡಿದ್ವಿ, ವಿಶ್ವಕ್ಕೆಲ್ಲ ಯೋಗ ಕಲಿಸಿದ್ವಿ, ಆ ದರಿದ್ರದ ಮ್ಯಾಟ್ ನ ತಗೊಬಂದು ಇಟ್ಕೊಂಡ್ವಿ. ಹೌದು, ಖಂಡಿತ ಒಳ್ಳೇದೆಲ್ಲ ಕೊಡ್ತಾ ಇದೀವಿ, ಕೆಟ್ಟದನ್ನ ನಾವು ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದೀವಿ. ಈ ಸ್ಥಿತಿಗೆ ಬರೋ ತನಕನು, ಸಮಾಧಿ ಸ್ಥಿತಿಯನ್ನು ತಲುಪುವ ತನಕನು ಮನುಷ್ಯನಿಗೆ ಯಾವ ಯೋಗವೂ ಅರ್ಥ ಆಗುವುದಿಲ್ಲ. ಮತ್ತೆ ಆಹಾರದಲ್ಲಿ ನಿಯಮ ಇಲ್ಲದೆ, ದಿನಚರಿಯಲ್ಲಿ ನಿಯಮ ಇಲ್ಲದೆ ಓದೆ, ಒಂದು ಆಸನಗಳು ಕಲ್ತ್ಕೊಂಡೆ, ಮತ್ತೆ ಅವ್ರು ಸರಿಯಿಲ್ಲ ಇವು ಅಲ್ಲಿ ಓದಾಗ್ಲೂ ಕೂಡ
ಒಂದು ನಾನು ಹೋಗಿದ್ದೀನಿ ಈ ಆಸನಗಳು ಸಿದ್ಧಿಸ್ಕೋಬೇಕು ಪ್ರಾಣಾಯಾಮನ ಸಿದ್ಧಿಸ್ಕೊಳ್ಬೇಕು ಪ್ರತಿಯೊಂದು ಪ್ರಶ್ನೆ ಮಾಡಿ ಉಪಯೋಗ ಏನು ಅಭ್ಯಾಸ ಕ್ರಮ ಏನು ಯಾವ ಸಮಯದಲ್ಲಿ ಉಸಿರು ಬಿಡಬೇಕು ಯಾವ ಸಮಯದಲ್ಲಿ ಉಸಿರು ನಿಲ್ಲಿಸಬೇಕು ಯಾವ ಪ್ರಾಣಾಯಾಮದ ಮೂಲಕ ನನ್ನ ಮನಸ್ಸನ್ನು ದೇಹವನ್ನು ನಿಯಂತ್ರಣ ಮಾಡಬೇಕು ಅಂತ ಕಲಿಯಲಿಕ್ಕೆ ಹೋಗ್ತಾ ಇಲ್ಲ ಹೌದು ಬೇರೆಯವರ ಬಗ್ಗೆ ಮಾತನಾಡೋಣ ಈಚೆಗೆ ಬಂದ್ಮೇಲೆ ಅದೇ ಕಿತ್ತೋದ ವಿಷಯಗಳು ಅದೇ ಬೇರೆಯವರ ವಿಷಯಗಳು ಇದನ್ನು ಮಾಡತಕ್ಕಂಥದ್ದು ಏನಂದ್ರೆ ಯೋಗಕ್ಕೆ ಕಳಂಕವೇ ಹೊರತು ಆ ಜಾಗವನ್ನು ಮಲಿನತೆ ಮಾಡಿ ನಾವು ಮಲಿನತೆ ಆಗ್ತಾ ಇದ್ದೀವಿ ಅದು ಯೋಗ ಅಲ್ಲ ಯೋಗ ಅಂದರೆ ಮನಸ್ಸು ಮನಸ್ಸುಗಳನ್ನು ಒಗ್ಗೂಡಿಸುವುದು ಭಾವನೆಗಳಲ್ಲಿ ಉಂಟಾಗ್ತಕ್ಕಂಥ ಕಲ್ಮಶ ರಹಿತವಾದಂಥ ಪಕ್ವತೆಗೆ ಬರತಕ್ಕಂಥದ್ದು ಒಂದು ಹಣ್ಣು ಮಾಗಿ ಹೇಗೆ ಪರಿಮಳ ಕೊಡುತ್ತೋ ಒಂದು ಹೂವು ಅರಳಿ ಸ್ಥೂಲವಾಗಿದ್ದರೂ ಸಹ ಆ ಪರಿಮಳವನ್ನು ಹೇಗೆ ಗುರುತಿಸುವುದಕ್ಕಾಗುವುದಿಲ್ಲೋ ಅದನ್ನು ಅನುಭವಿಸ್ಬೇಕೋ ಅದೇ ಯೋಗಿಯ ಲಕ್ಷಣ ಯೋಗ ಅಂದರೆ ತನು ಮನ ಆತ್ಮಶುದ್ಧಿಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡುವುದು ಅಂದರೆ ವ್ಯವಸಾಯ ಯೋಗ ಇದೆ ಲಿಂಗಾಂಗ ಯೋಗ ಇದೆ ಕುಂಡಲಿನಿ ಯೋಗ ಇದೆ ಕುಂಡಲಿನಿ ಯೋಗದಕ್ಕೆ ಬಂದಾಗ ಇನ್ನು ಮುಖ್ಯವಾಗಿ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಥ ಚಕ್ರ ವಿಶುದ್ಧ ಚಕ್ರ ಆಗ್ನೇಯ ಚಕ್ರ ಸಹಸ್ರಾರ ಚಕ್ರಗಳಂತ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ ಕೆಲವರೆಲ್ಲ ಹೋಗ್ತಾ ಇರ್ತೀವಿ ಮಠಗಳಲ್ಲಿ ಕೆಲವು ಸ್ವಾಮೀಜಿಗಳ ಹತ್ರ ಕೆಲವು ಎಲ್ಲ ಕಡೆ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಲವಾರು ಕಡೆ ಹೋಗಿದ್ದೇನೆ ಆದರೆ ಒಂದು ಸಮಸ್ಯೆ ಏನಂದರೆ ಒಂದು ರೀತಿ ತೇಲಾಡೋದು ಒಂದು ರೀತಿ ಏನೋ ಸ್ವರ್ಗದಲ್ಲಿ ಇವರೇ ಹೋಗಿ ದೇವ್ರ ಹತ್ರ ಹೋಗಿ ರೀಚ್ ಆಗಿ ಬಂದಿದ್ದಾರೆ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಏನು ಇಲ್ಲ ಬುಡಬುಡಕ್ಕೆ ಸಿದ್ಧ ವೇಷಭೂಷಣಗಳ ಹತ್ರ ಭಾಳ ಮಸ್ತಾಗಿದೆ ಆಶೀರ್ವಾದ ಏನದು ಏನು ಪಾದ ಏನು ತೊಳೆಯೋದು ಅದು ಏನೋ ಒಂಥರ ವಿಚಿತ್ರವಾಗಿ ಸ್ಕೋಪ್ ಕೊಡ್ತಾ ಇರತಕ್ಕಂಥದ್ದು ಒಳಗಡೆ ಹೋದರೆ ವಿದ್ಯೆದಲ್ಲಿ ಏನು ಕ್ವಾಲಿಟಿ ಇರುವುದಿಲ್ಲ ಅಲ್ಲಿ ಬರೀ ವೈಭವೀಕರಣ ಆಗಿರುತ್ತೆ ಅಂಥವರೆಲ್ಲ ನೋಡ್ತಾರೆ ಈಗ ನೋಡ್ತಾ ಇದ್ರು ಕೂಡ ಜನಗಳು ಆ ಒಂದು ರೀತಿ ಹೋಗ್ತಾರೆ ಏನೋ ಸಿಗುತ್ತೆ ಅಂತ ಅಲ್ಲಿ ಏನೂ ಸಿಗೋದಿಲ್ಲ ಮತ್ತೆ ವಾಪಸ್ ಬರ್ತಾರೆ ಹಣವ್ಯಯ ಸಮಯವ್ಯಯ ಅಲ್ಲಿ ಯೋಗನೂ ಸಿದ್ಧಿ ಆಗಲಿಲ್ಲ ಈಗ ಆಗಬಾರ್ದು ಅಂದರೆ ಸಸ್ಪೃಪ್ತವಾಗಿ ಎಲ್ಲಿ ನಾವು ನಿಜವಾದ ಯೋಗ ಕಲಿಬೇಕು ಅಂದರೆ ಒಂದು ಆಸನವನ್ನು ಕಲಿತರೆ 10 ವಿಷಯಗಳನ್ನು ತಿಳ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿಗೆ ಬರೀ ಆಸನದಿಂದ ಲಾಭ ಸಿಗುವುದಿಲ್ಲ ಒಂದು ಪ್ರಾಣಾಯಾಮ ಕಲಿತ ಮೇಲೆ ಅದಕ್ಕೆ 10 ಪ್ರಶ್ನೆಗಳನ್ನು 10 ವಿಷಯಗಳನ್ನು ಅದರಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಅಂದರೆ ಒಂದನ್ನು ಕಲಿ 10 ತಿಳಿ ಅಂತ ಅದಲ್ಲದ ಹೊರತು ಯೋಗ ಸಿದ್ಧಿ ಆಗುವುದಿಲ್ಲಮ್ಮ ಗುರುಜಿ ಈಗ ಯಾವ ವಯಸ್ಸಿನವರು ಯೋಗ ಮಾಡಬೇಕು ಯಾವ ವಯಸ್ಸಿನವರು ಯೋಗ ಮಾಡಬಾರ್ದು 8 ವರ್ಷದಿಂದ 80 ವರ್ಷ ತನಕ ಎಲ್ಲರೂ ಯೋಗ ಮಾಡಬಹುದು 80 ವರ್ಷದ ನಂತರವೂ ಶಿಬಿರಾರ್ಥಿಯಾಗಿ ಯೋಗ ಕಲಿಬಹುದು ಆದರೆ ಯಾವುದೇ ಶಿಬಿರಾರ್ಥಿಯಾಗಲಿ ಯಾವುದೇ ಯೋಗ ಕಲಿಸುವಂತವರಾಗಲಿ ಕಾಂಪಿಟೇಷನ್ ಮಾಡಬಾರದು ಇನ್ನೊಬ್ಬರನ್ನ ಯೋಗದಿಂದ ಸ್ಪರ್ಧೆಗಳಿಗಾಗಿ ಹುಟ್ಟಾಕೋಬಾರದು ಸ್ಪರ್ಧೆ ಆಗಬಾರ್ದು ಯೋಗ ಈ ಶಾಲಾ ಕಾಲೇಜುಗಳಲ್ಲಿ ನೋಡ್ತಾ ಇದ್ದೀವಿ ಯೋಗ ಕಾಂಪಿಟೇಷನ್ ಗೋಲ್ಡ್ ಮೆಡಲ್ ಆ ಮೆಡಲ್ ಸಿಲ್ವಾರ ಕಂಚು ಹಿತ್ತಾಳೆ ಅಂತ ಕೊಡ್ತಾರೆ ಅದು ಪರಮ ದ್ರೋಹ ಧರ್ಮ ದ್ರೋಹ ಯೋಗಕ್ಕೆ ದ್ರೋಹ ಎಸಗ್ತಾ ಇದ್ದೀವಿ ಅಂತ ನೀವು ಬೇರೆ ಬೇರೆ ಕಾಂಪಿಟೇಷನ್ ಯಾವಾಗೇದ್ರೂ ಮಾಡಬಹುದು ಇದು ಯೋಗ ಇರುವುದು ಆತ್ಮ ಸಾಧನೆಗಾಗಿ ಹೊರತು ಅದು ಕುಸ್ತಿಯಲ್ಲ ಮಲ್ಲಯುದ್ಧವಾದರೆ ಕರಾಟೆ ಆದರೆ ಕುಂಫು ಆದರೆ ಇದನ್ನ ಒಬ್ಬರನ್ನೊಬ್ರು ಎದುರಾಗಿ ನಿಲ್ಲಿಸಿ ಒಂದು ಸೋಲು ಒಂದು ಗೆಲುವಿರುತ್ತೆ ಯೋಗ ಸೋಲು ಗೆಲುವು ಆಗಬಾರ್ದು ಮತ್ತೆ ನಾವು ಇತ್ತೀಚೆಗೆ ನೋಡಿದ್ದೀವಿ ಕೆಲವು ಮಕ್ಕಳು ನೃತ್ಯವನ್ನು ಮಾಡುವಾಗ ಏಕದಮ್ ಆರಿ ಉಪವಿಷ್ಟ ಕೋಣಾಸನ ಕಾಲನ್ನ ಅಗಲ ಮಾಡಿ ಕುಳಿತುಕೊಳ್ತಕ್ಕಂಥದ್ದು ಇದೆ ತಂದೆ ತಾಯಿಗೆ ನನ್ನ ಮಗ ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ದ ಅಂತ ಅನ್ಕೊಳ್ತಕ್ಕಂಥದ್ದು ಇದರಿಂದ ಬಹಳಷ್ಟು ನರಗಳ ಮೇಲೆ ತುಂಬಾ ಅಡ್ಡ ಪರಿಣಾಮ ಆಗುತ್ತೆ ಜೊತೆಗೆ ಅವರ ಮರ್ಮಾಂಗದ ಮೇಲೆ ದುಷ್ಪರಿಣಾಮ ಆಗಿ ಸಂತಾನಹೀನತೆ ಆಗ್ಬೋದು ಈಗಾಗಲೇ ಅಂಥವ್ರನ್ನ ನಾನು ನೋಡಿದ್ದೇನೆ ತುಂಬ ಜನ ನಮ್ಮಲ್ಲಿ ಬಂದು ಹೋಗ್ತಾ ಇರತಕ್ಕಂಥದ್ದು ದೊಡ್ಡ ದೊಡ್ಡ ಯೋಗ ಗುರುಗಳೇ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ನಿದರ್ಶನಗಳು ನಮ್ಮ ಜೊತೆ ಅದರ ಬಗ್ಗೆ ಮಾಹಿತಿ ಇದೆ ಸಾಧ್ಯವಾದಷ್ಟು ತಮ್ಮಲ್ಲಿ ಏನು ವಿನಂತಿ ಅಂದರೆ ಯೋಗವನ್ನು ನಿಧಾನವಾಗಿ ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದು ಯೋಗ ನೃತ್ಯ ವೇಗವಾಗಿ ಮಾಡ್ತಕ್ಕಂಥದ್ದು ಎಷ್ಟು ವೇಗವಾಗಿ ಬೇಕಾದರೂ ನೃತ್ಯ ಮಾಡಬಹುದು ನೃತ್ಯಗಳಲ್ಲಿ ಆಸನಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಆಸನವನ್ನು ವೇಗವಾಗಿ ಮಾಡ್ತಾ ಇರತಕ್ಕಂಥದ್ದು ಅದು ಒಂದು ಎಕ್ಸಸೈಸ್ ಆಗುತ್ತೆ ಅದು ಮತ್ತೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅದಕ್ಕಾಗಿ ಯೋಗವನ್ನು 8 ವರ್ಷದಿಂದ 80 ವರ್ಷದ ತನಕ ಯಾರು ಬೇಕಾದರೂ ಮಾಡ್ಬೋದು ಪ್ರೆಗ್ನೆನ್ಸಿಯಲ್ಲಿ ಯೋಗವನ್ನು ಕಡ್ಡಾಯವಾಗಿ ಮಾಡಬೇಕು ಆದರೆ ಅಲ್ಲಿ ನುರಿತ ಗುರುಗಳಿಂದ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಿದೆ ಅದನ್ನು ಮಾಡ್ಬೋದಾಗಿದೆ ಮಾಡಬಾರ್ದಾಗಿದೆ ಅದರ ಜೊತೆಗೆ ಸುಖಪ್ರಸನ ಪ್ರಸವ ಆಗಬೇಕು ಅಂದರೆ ಅಂದರೆ ಹೆರಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಹಲವಾರು ಆಸನಗಳು ನಾಳೆ ಡೇಟ್ ಕೊಟ್ಟಿದ್ದಾರೆ
ನಾಳೆ ಎರಗೆ ಆಗಬೇಕು ಅಂದ್ರೆ ಇವತ್ತು ಯೋಗ ಮಾಡಬಹುದು. ಬೆಳಗ್ಗೆ ಯೋಗ ಮಾಡ್ತಿದ್ದಂಗೆನೆ ಮಗು ನಾರ್ಮಲ್ ಡೆಲಿವರಿ ನೋವಿಲ್ಲದೆ ಡೆಲಿವರಿ ಆಗ್ತಕ್ಕಂತ ಅನೇಕ ಬಗೆಯ ಆಸನಗಳಿದೆ. ತಿಳಿಸ್ಕೊಡುವರಲ್ಲಿ ಕೊರತೆ ಇದೆ. ಹೌದು, ಖಂಡಿತವಾಗಿ. ಅದರಲ್ಲೂ ತಿಳಿಸ್ಕೊಡೋರು ಇದ್ರೂ ಸಹ ಈ ಆಯ್ಕೆ ಮಾಡ್ಕೊಳ್ಳೋ ವಿಷಯದಲ್ಲಿ ತುಂಬಾ ಎಡವಿದ್ದೇವೆ. ಒಂದ್ ರೀತಿ ಯಾವುದೋ ಒಂದು ಮದ ಅಥವಾ ಯಾವುದೋ ಒಂದು ಈಗೋ ಅವ್ರಲ್ಲಿ ಕಾಡಿಸ್ತಾ ಇರುತ್ತೆ. ಇವ್ರ ಹತ್ರ ನಾನು ಯಾಕೆ ಹೋಗ್ಬೇಕು? ಹೌದು. ಮತ್ತೆ ಈಗ ಇತ್ತೀಚೆಗೇನಾಗಿದೆ ಗೊತ್ತಾ, ಯೋಗ ಒಳ್ಳೊಳ್ಳೆ VIPಗಳು, ಸಿನಿಮಾ ಸ್ಟಾರ್ಗಳು, ರಾಜಕಾರಣಿಗಳು ಅಥವಾ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ನನ್ನ ಹತ್ರ ಬಂದು ಕರೆಯಲ್ಲ, ನನ್ನನ್ನೇ ಅಲ್ಲಿ ಕೂಗ್ತಾರೆ, ಬನ್ನಿ ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ. ಅಂಥವ್ರ ಸಂಖ್ಯೆ ಬೇಕಾದಷ್ಟಿದೆ. ನಮ್ಮ ಬದುಕಿನಲ್ಲಿ ವ್ಯಾಪಾರಕ್ಕಾಗಿ ನಮ್ಮನ್ನು ಮಾರ್ಕೋಬಾರ್ದು. 10-6 ಜನಗಳು ಕೂಡಿರ್ಬೇಕು, ಅಲ್ಲಿ ಹೋಗಿ ಯೋಗ ಹೇಳ್ಕೊಡ್ಬೇಕು. ನಾವು ಎಲ್ಲಿಗಾದರೂ ಹೋಗಿ ಯೋಗ ಹೇಳ್ಕೊಳೋಣ. ಒಬ್ಬರಿಗೆ ಪ್ರತ್ಯೇಕವಾಗಿ ಹಣದಾಸಿಗೆ ಹೇಳ್ಕೊಟ್ರೆ ನನ್ನನ್ನು ನಾನು ಮಾರ್ಕೊಂಡೆ ಅಂತ ಅಲ್ಲ ಅರ್ಥ. ಅವರು ಕಲಿಯೋದಿಲ್ಲ, ಅವ್ರು ಆರ್ಡರ್ ಮಾಡ್ತಾರೆ ಕೆಲವೊಂದು ವಿಷಯನ. ಏನಂತ, ನೋಡಪ್ಪ ನನಗೆ ಈಗ ಶುಗರ್ ಬಂದಿದೆ, ಅದಕ್ಕೆ ಮೇಂಟೈನ್ ಆಗುವಷ್ಟು ಮಾತ್ರ ಹೇಳ್ಕೊಡು, ಬೇರೆದೇನು ಬೇಡ ನನಗೆ, ನೀವು ಬೇಕಾದ ದುಡ್ಡು ತಗೋ. ಹೌದು. ಏನಾಗಿದೆ ಅವ್ರಿಗೆ, ನಾನು ತೆಲುಗಲ್ಲಿ ಒಂದು ಮಾತಿದೆ, ಮೀಕಿ ಒಚ್ಚಲೇದು ಮೇ ಮಿಡಿಸಲೇದು, ನೀಕಿ ಪಾಠಂ ಚೊಪ್ಪಿ ನಾಕಿ ಮಾನ ಪೊಯ್ಯ ಅಂತ. ಹಾಗಂದ್ರೆ ನಿನಗೆ ಬರಲ್ಲ, ನಾನು ಬಿಡಲ್ಲ, ನಿನ್ನ ಪಾಠ ಹೇಳಿ ನನಗೆ ಮಾನವಾಯ್ತು ಅಂತ. ಅವಶ್ಯಕತೆ ಇಲ್ಲದವ್ರಿಗೆ ಪಾಠ ಹೇಳಕ್ಕೋದ್ರೆ ನಮ್ಮ ಪಾಠ ವ್ಯರ್ಥ ಆಗ್ತದೆ. ಕೇಳಮ್ಮ ಗುರುಜಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ವಿಷಯವನ್ನು ತಿಳಿಸ್ತೀರಾ? ಎಲ್ಲಾದರೂ ಯೋಗ ಕಲಿಯಿರಿ, ಯಾವ ಕ್ಷೇತ್ರದಲ್ಲಾದರೂ ಯೋಗ ಕಲಿಯಿರಿ, ಒಂದಕ್ಕೆ ಅಡಿಕ್ಟ್ ಆಗಬೇಡ್ರಿ, ಒಂದೇ ಸರಿ ಅಂತ ಒಪ್ಕೋಬೇಡ್ರಿ. ವಿಮರ್ಶೆ ಮಾಡುವ ನೀವು ಯಾವ ಕ್ಷೇತ್ರಕ್ಕಾದರೂ ಹೋಗ್ರಿ, ಏನನ್ನಾದರೂ ಕಲಿಯಿರಿ. ಕಲಿಯೋದು ತಪ್ಪಲ್ಲ, ಯಾರ ಹತ್ರ ಬೇಕಾದರೂ ಕಲಿಬೋದು, ಆದರೆ ಆ ಕಲಿಕೆಯ ಆ ಗುರುವಿನ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಯಾವುದನ್ನು ಸ್ವೀಕಾರ ಮಾಡಬೇಕು, ಎಲ್ಲೆಲ್ಲಿ ಹೋದರೂ ಕೂಡ ಒಂದೊಂದು ವಿದ್ಯೆ ಇರುತ್ತೆ, ಆ ವಿದ್ಯೆನ ಸ್ವೀಕಾರ ಮಾಡಿ ಮತ್ತೆ ಕೈ ತೋರಿಸಿ ಬೆರಳೆ ಎಣಿಸಿ ಅವರಿಗೆ ಮಾತನಾಡಬಾರ್ದು. ಹೌದು. ಜೊತೆಗೆ ಈ ಮ್ಯಾಟ್ ಅನ್ನೋ ದರಿದ್ರ ಸಂಸ್ಕೃತಿ ನಮ್ದಲ್ಲ, ಈ ಮ್ಯಾಟ್ ಅನ್ನೋ ಸಂಸ್ಕೃತಿಯನ್ನು ಮೊದಲು ಬಿಡಿ. ಎಡಗಡೆಗೂ ಉಳ್ಕೊಳ್ಳೋಕ್ಕಾಗಲ್ಲ, ಬಲಗಡೆಗೂ ಉಳ್ಕೊಳ್ಳೋಕ್ಕಾಗಲ್ಲ, ಕಾಲನ್ನು ಕೈಯನ್ನು ಚಾಚಿ ಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಪ್ರಕೃತಿಯ ಮೇಲೆ ವಿಷವನ್ನು ಕಾರುವಂಥ, ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥ ಈ ಮ್ಯಾಟ್ ಇದೆಯಲ್ಲ, ಪಾದರಕ್ಷೆಗಳನ್ನು ತಯಾರು ಮಾಡಲಿಕ್ಕೆ, ಚಪ್ಪಲಿಯನ್ನು ತಯಾರು ಮಾಡಲಿಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಈ ಮ್ಯಾಟು. ಅದಕ್ಕಾಗಿ ನಿಮ್ಮಣೆ ಬರ ನಿಮಗೆ, ನಮ್ಮಣೆ ಬರ ನಮಗೆ, ಹೇಳೋದು ನಮ್ಮ ಕರ್ತವ್ಯ, ಆಚರಣೆ ಮಾಡುವುದು ಬಿಡುವುದು ನಿಮ್ಮದು. ಬೇಕಾದಷ್ಟು ಇವತ್ತಿನ ದಿನದಲ್ಲಿ ನಮಗೆ ಯೋಗ ಮಾಡೋದಕ್ಕೆ, ಒಬ್ಬ 6 ಅಡಿ ಮನುಷ್ಯ ಯೋಗ ಮಾಡ್ತಾನೆ ಅಂದರೆ ಕನಿಷ್ಠ 8 ಅಡಿ 8 ಅಡಿ ಮ್ಯಾಟ್ ಬೇಕು. ಜಮಖಾನ ಅನ್ನೋದು 8 ಅಡಿ 8 ಅಡಿ ಇರಬೇಕು. ಅಂಥದ್ರಲ್ಲಿ 2 ಅಡಿ ಮೇಲೆ ಒಬ್ಬ 1.5 ಅಡಿ ಮೇಲೆ ಒಬ್ಬ 6 ಅಡಿ ಮನುಷ್ಯ ಯೋಗ ಮಾಡ್ತಾನೆ ಅಂದರೆ ಇದಕ್ಕಿಂತನೂ ಅಸಂಸ್ಕೃತಿ ಇನ್ನೆಲ್ಲಿದೆ? ಆ ಥರದ ಸಂಸ್ಕೃತಿ ಏನೂ ಆಗಬಾರ್ದು ನಮ್ಮದು. ನಮ್ಮ ಯೋಗಿಗಳ ನಾಡಿಗೆ ಕಳಂಕವೇ ಈ ಮ್ಯಾಟ್. ಅದಕ್ಕಾಗಿ ಇದನ್ನು ಬಿಟ್ಟು ಯೋಗಮಯ ಜೀವನ ತಮ್ಮದಾಗಲಿ, ಯೋಗ ಎಲ್ಲರ ಬದುಕಿಗೂ ಲಭಿಸಲಿ, ಯೋಗದಿಂದ ಜೀವನ್ಮುಕ್ತಿ ಆಗಲಿ, ಯೋಗದಿಂದ ಸಾಕ್ಷಾತ್ಕಾರ ಆಗಲಿ, ತನು ಮನ ಆತ್ಮಶುದ್ಧವಾಗಲಿ, ಎಲ್ಲವೂ ಶುದ್ಧಿಯಾಗಿ ನಿರೋಗಿಗಳಾಗಿ ಬದುಕಲಿ ಅಂತ ನಾನು ಎಲ್ಲರಲ್ಲೂ ಆಶಿಸ್ತೀನಿ. ಜೈ ಗುರುದೇವ್, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಂದು ಗುರುಗಳು ಯೋಗದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಜೈ ಗುರುದೇವ್, ನಮಸ್ಕಾರ. ವೀಕ್ಷಕರೇ, ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಮುಕ್ತವಾಗಿ ಕರೆ ಮಾಡಿ ಹೇಳ್ಕೊಳ್ಳಿಕ್ಕಾಗಲಿಲ್ಲ ಅಂತಂತಂದರೆ ಪತ್ರದ ಮೂಲಕ ನಮ್ಮ ವಾಹಿನಿಗೆ ತಲುಪಿಸಬಹುದು ಅಂತ. ಮುಂದಿನ ವಾರ ಕೂಡ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಪತ್ರದ ಮೂಲಕ ಸಮಸ್ಯೆಗಳನ್ನ ತಿಳಿಸಿ, ಹಾಗೂ ಸಮಸ್ಯೆಗೆ ಪರಿಹಾರವನ್ನು ಗುರುಜಿ ಖಂಡಿತವಾಗಲೂ ನಿಮಗೆ ಕೊಡ್ತಾರೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಅರ್ಪಿತಾ, ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.